ಕಾರ ಹೇಳಿದ್ದಕ್ಕಿಂತ ಹದಿನೈದು ಇಪ್ಪತ್ತು ನಿಮಿಷ ತಡ ಆಗಿರೋದಕ್ಕಾಗಿ ದಯಮಾಡಿ ಕ್ಷಮಿಸಬೇಕು ಭಾರತೀಯ ಸಂಸ್ಕೃತಿಯ ಮೂಲ ತತ್ವಗಳ ಪರಿಚಯಾತ್ಮಕವಾದ ಈ ಕಾರ್ಯಕ್ರಮದ ಆರನೇ ದಿವಸಕ್ಕೆ ಬಂದಿದ್ದೀವಿ ಮೊದಲನೇ ಕಂತಿನ ಆರನೇ ದಿವಸ ಈ ಹೊತ್ತು ನಾನು ಎಂಟು ಕಾಲರವರೆಗೂ ಮಾತನಾಡಿದರೆ ತೊಂದರೆ ಆಗೋದಿಲ್ಲ ತಾನೆ ಏಕೆಂದರೆ ನಾನು ಹದಿನೈದು ನಿಮಿಷ ಕಬಳಿಸ್ಬಿಟ್ಟಿದ್ದರಿಂದ ಆ ಹದಿನೈದು ನಿಮಿಷಗಳನ್ನು ಸರಿ ಮಾಡೋಣ ಮತ್ತು ನಾಳೆ ನಾಡದ್ದು ಕೂಡ ಇದರ ಬಗ್ಗೆ ಮಾತನಾಡಲಿದ್ದೀನಿ ಏಕೆಂದರೆ ಮೊದಲೇ ಆಯೋಜಿತವಾದ ಕಾರ್ಯಕ್ರಮಗಳು ಯಾವುದೋ ಅನಿವಾರ್ಯ ಕಾರಣದಿಂದ ಆಗದೆ ಹೋದ ಕಾರಣ ಆ ಎರಡು ದಿವಸಗಳನ್ನು ಹಂಚಿಕೊಳ್ಳೋದಾಯಿತು ಬೇರೆ ಬೇರೆಯವರು ಅದರೊಳಗೆ ನಾನು ಎರಡು ದಿವಸಗಳನ್ನು ಮತ್ತಷ್ಟು ತೆಗೆದುಕೊಂಡು ಮಾತನಾಡಿ ಆಮೇಲೆ ಇಪ್ಪತ್ತನೇ ತಾರೀಖಾಗೆ ಎರಡನೇ ಕಂತಿಗೆ ಹೋಗಬಹುದು ಮೊದಲಿಗೆ ನಾವು ಸಂಸ್ಕೃತಿ ನಾಗರಿಕತೆಗಳ ವೈಶಿಷ್ಟ್ಯ ಭಿನ್ನತೆಗಳನ್ನು ಆ ಬಳಿಕ ಭಾರತೀಯ ಸಂಸ್ಕೃತಿಗಿರುವ ಅನನ್ಯತ್ವ ಅನಂತರ ಭಾರತೀಯ ಸಂಸ್ಕೃತಿ ಬೆಳೆಯೋದಕ್ಕೆ ಬೇಕಾದ ಇಲ್ಲಿ ಭೌಗೋಳಿಕ ವಾತಾವರಣ ಈ ಮೂರನ್ನು ಮೂರು ದಿವಸ ನೋಡಿ ಆಮೇಲೆ ನಾವು ಎರಡು ದಿವಸ ವಿಶೇಷವಾಗಿ ಆರ್ಯರ ಆಕ್ರಮಣ ಆಗಮನದ ಸಮಸ್ಯೆಯ ಮೂಲಚೂಲಗಳ ಪರಿಶೀಲನೆ ಮಾಡಿದ್ದಾಯಿತು ಅದಾದ ಬಳಿಕ ನಿನ್ನೆ ನಾನು ಈ ಯುದ್ಧ ಇತ್ಯಾದಿಗಳನ್ನು ಹೇಳ್ತಾ ಇದ್ದೆ ಪುರಾಣಗಳಲ್ಲಿ ಕಾಣುವ ವಿವರಗಳನ್ನು ಕೂಡ ನಾವು ನೋಡಬಹುದು ಭಾಷಾಶಾಸ್ತ್ರದಲ್ಲಿ ಕೂಡ ಇದೆಲ್ಲ ವಿಶೇಷವಾಗಿ ಗೊತ್ತಾಗುತ್ತದೆ ಎನ್ನುವ ಸೂಚನೆಯನ್ನು ಕೊಟ್ಟಿದ್ದೆ ಯಯಾತಿಯ ಐವರು ಮಕ್ಕಳ ಸಂಕೇತದಲ್ಲಿ ಐದು ಬುಡಕಟ್ಟುಗಳ ಸಂಘರ್ಷ ಇದ್ದದ್ದು ಈ ದೃಶ್ಯು ಇತ್ಯಾದಿಗಳು ಹೇಗೆ ಬೇರೆ ಕಡೆಗೆ ಹೋಗಬೇಕಾಯಿತು ಆನು ಅಥವಾ ಅನು ಪೂರು ಹಾಗೂ ತುರ್ವಶ ಎದುಗಳು ಅನ್ನುವ ಐದು ಗುಂಪುಗಳಲ್ಲಿ ಯಾವ ರೀತಿ ವಲಸೆಗಳು ಆರಂಭವಾಯಿತು ಅನ್ನುವುದರ ದಿಗ್ದರ್ಶನ ಕೂಡ ಕೊಟ್ಟಿದ್ದಾಯಿತು ಈಚೆಗೆ ಮುಂಬೈನಲ್ಲಿರುವಂತಹ ಒಳ್ಳೆಯ ಸಂಶೋಧಕರು ಶ್ರೀಕಾಂತ್ ತಳಗೇರಿ ಅಥವಾ ಶ್ರೀಕಾಂತ್ ತಳಗೇರಿಯವರು ಹಲವು ಪುಸ್ತಕಗಳನ್ನು ಈ ಬಗ್ಗೆ ಬರೆದಿದ್ದಾರೆ ಭಾರತೀಯ ಮೂಲ ಆರ್ಯರದು ಅಂತ ಪ್ರತಿಪಾದನೆ ಮಾಡುವ ಅಗ್ರಗಣ್ಯರಲ್ಲಿ ಅವರೊಬ್ಬರು ಅವರು ವಿಶೇಷವಾಗಿ ಭಾಷಾಶಾಸ್ತ್ರವನ್ನು ವೇದದ ಬೇರೆ ಬೇರೆ ಮಂಡಲಗಳಲ್ಲಿರುವಂತಹ ಸ್ವಾರಸ್ಯಗಳನ್ನು ಅಂದರೆ ಋಗ್ವೇದದ ಸಂಹಿತೆಯ ಬೇರೆ ಬೇರೆ ಮಂಡಲಗಳ ವಂಶೀಯ ಮಂಡಲಗಳ ವಿಶೇಷತಃ ರಚನೆಯ ಅವಧಿ ಅದರ ಬಗ್ಗೆ ಎಲ್ಲ ದೊಡ್ಡ ಸಂಶೋಧನೆ ಮಾಡ್ತಾರೆ ಅವರು ಹೇಳ್ತಾರೆ ಮಾಧಾಂತರ ಮೊತ್ತ ಮೊದಲಿಗೆ ಕೃತಯುಗಕ್ಕೆ ಅಲಂಕಾರಭೂತನಾದ ಚಕ್ರವರ್ತಿ ಅಂತ ಪ್ರಸಿದ್ಧನಾಗಿದ್ದ ನಮ್ಮ ಭೋಜರಾಜ ಕೂಡ ಮಹಿ ಪತಿ ಕೃತಯುಗಾಲಂಕಾರಭೂತ ಗತಃ ಅನ್ನುವ ಮಾತನ್ನು ಹೇಳುವಾಗ ಮಾಧಾಂತರ ಅಂಥವನು ಅಂತ ಯವನಾಶ್ವನ ಮಗ ಇಂದ್ರನ ಅನುಗ್ರಹದಿಂದ ಅವನು ಆ ಹೆಸರನ್ನು ಪಡೆದ ಅಂತ ನಮಗೆ ಗೊತ್ತಾಗುತ್ತೆ ಆತ ಮಾಧಾಂತರು ಕೃತಿಯುಗದ ಕೊನೆಯಲ್ಲಿ ಇದ್ದವನು ಕೃತಿಯುಗಕ್ಕೆ ಗೌರವ ತರುವಂತೆ ಬಾಳದವನು ಆ ಕಾಲದಲ್ಲಿ ಒಂದು ಯುದ್ಧವಾಗಿ ಆ ಯುದ್ಧದಲ್ಲಿ ವಲಸೆ ಹೋದರು ಜನ ಈ ಐವರು ಬುಡಕಟ್ಟಿನ ಜನಗಳಲ್ಲಿಯೇ ಕೆಲವರು ವಲಸೆ ಹೋದದ್ದು ಆ ದೃಶ್ಯಗಳು ಹೋದವರೇನೆ ಯುರೋಪ್ನಲ್ಲಿರುವಂತಹ ಪ್ರಾಚೀನ ಯುರೋಪಿನ ಡ್ರೂಯಿಡ್ಸ್ ಅಂತ ಕರೀತಾರಲ್ಲ ಅವರು ಅಂತ ಐರ್ಲೆಂಡ್ ವೇಲ್ಸ್ ಮೊದಲಾದ ಆ ಪ್ರಾಂತದಲ್ಲಿ ಈಗಲೂ ಪುರೋಹಿತ ವರ್ಗವನ್ನು ಪ್ರೀಸ್ಟ್ ಗ್ರೂಪ್ ಅಂತ ಯಾವುದಿದೆ ಅವ್ರನ್ನ ಡ್ರೂಯಿಡ್ಸ್ ಅಂತಲೇ ಕರೀತಾರೆ ಅಂತ ಗೊತ್ತಾಗುತ್ತೆ ಮತ್ತು ಆ ಡ್ರೂಯಿಡ್ ಜನಾಂಗದ ದಾಖಲೆಗಳು ನೋಡಿದ್ರೆ ಅವರು ಏಷ್ಯಾಗೆ ಕ್ರಿಸ್ತಪೂರ್ವ ಮೂರು ಸಾವಿರದ ಒಂಬೈನೂರನೇ ಇಸ್ವಿನಲ್ಲಿ ಅಂದರೆ ಈಗ ಸುಮಾರು ಐದು ಸಾವಿರದ ಒಂಬೈನೂರು ವರ್ಷಗಳ ಹಿಂದೆ ಭಾರತದ ಕಡೆಯಿಂದ ಏಷ್ಯಾ ಕಡೆಯಿಂದ ವಲಸೆ ಹೋದರು ಅಂತ ಬರುತ್ತೆ ಮತ್ತು ಮಾಂಧಾತೃವಿನ ಕಾಲ ಯಾವುದು ಅಂತ ನೋಡಿದ್ರೆ ಅದಕ್ಕೂ ಹಿಂದಿನದು ಅಂತ ಗೊತ್ತಾಗುತ್ತೆ ಮಾಂಧಾತ್ರವಿನ ಕಾಲ ಕ್ರಿಸ್ತಪೂರ್ವ ನಾಲ್ಕು ಸಾವಿರದ ಆರುನೂರರ ಆಸುಪಾಸು ಅಂತ ಸಂಶೋಧಕರು ಪ್ರತಿಪಾದನೆ ಮಾಡಿ ತೋರಿಸ್ತಾರೆ ಏಕೆಂದರೆ ದಾಶರಾಜ್ಞಿ ಯುದ್ಧ ಸುದಾಸನ ಕಾಲವೇ ಕ್ರಿಸ್ತಪೂರ್ವ ಮೂರು ಸಾವಿರದ ಏಳ್ನೂರ ಏಳ್ನೂರ ಐವತ್ತರ ಆಸುಪಾಸಿನಲ್ಲಿ ಅವನಿಗಿಂತಲೂ ಒಂದು ಸಾವಿರ ವರ್ಷಕ್ಕೂ ಹಿಂದೆ ಇದ್ದಂಥವನು ಅಂತ ಗೊತ್ತಾಗುತ್ತದೆ ಸುದಾಸ ತ್ರೈತಾಯುಗದ ಕಾಲಕ್ಕೆ ಬಂದರೆ ಇದು ಕೃತಿಯುತ ಕಾಲಕ್ಕೆ ಬರತಕ್ಕಂಥದ್ದು ಇನ್ನು ಹಿಂದೆ ಅಂಥೇಳಿ ನಮ್ಮ ಪುರಾಣಗಳಲ್ಲಿ ಕೊಡ್ತಕ್ಕಂಥ ಯುಗಮಾನಕ್ಕೂ ಇದಕ್ಕೂ ಸಾಕಷ್ಟು ವ್ಯತ್ಯಾಸ ಇದೆ ಪುರಾಣಗಳಲ್ಲಿ ಕೊಡ್ತಕ್ಕಂಥ ಯುಗಮಾನ ಆಧುನಿಕ ವಿದ್ವಾಂಸರು ವಿಶೇಷತಃ ವಿಜ್ಞಾನಾದಿಗಳನ್ನು ಓದಿದವರು ಅದನ್ನು ಬಹಳ ಎಕ್ಸಾಜರೇಟೆಡ್ ಆದದ್ದು ಅಂತ ಅಂದರೆ ಉತ್ಪ್ರೇಕ್ಷಿತವಾದಂಥ ಅಂಕಿಅಂಶಗಳು ಅವುಗಳ ತಾತ್ಪರ್ಯವನ್ನು ನಾವು ಗ್ರಹಿಸಬೇಕು ಅನೇಕ ಸಾವಿರ ವರ್ಷಗಳು ಅನ್ನುವುದು ಉದಾಹರಣೆಗೆ ಇಡೀ ನಮ್ಮ ದೇವತಾ ತತ್ವದಲ್ಲೆಲ್ಲ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ಅಂದರೆ ಸಾವಿರದ ತಲೆಗೆ ಸಾವಿರ ಕಣ್ಣುಗಳೇನಾ ವಿವೇಕಪೂರ್ಣವಾಗಿ ನೋಡಿದ್ರೆ ಎರಡು ಕಣ್ಣಿರಬೇಕು ಎರಡು ಕೈ ಎರಡು ಕಾಲು ಸಾವಿರ ತಲೆಗಳಿಗೆ ಎರಡು ಸಾವಿರ ಕಣ್ಣು ಎರಡು ಸಾವಿರ ಕೈ ಎರಡು ಸಾವಿರ ಕಾಲಾದರೂ ಇರಬೇಕಲ್ಲ ಸಹಸ್ರ ಶೀರ್ಷ ಪುರುಷ ದ್ವಿ ಸಹಸ್ರಾಕ್ಷ ದ್ವಿ ಅಂತ ಅನ್ನಬೇಕಲ್ವಾ ಅಂದರೆ ಸಹಸ್ರ ಅನ್ನೋದಕ್ಕೆ ಅನೇಕ ಅನಂತ ಅನ್ನುವ ಅರ್ಥ ಇದೆ ಈ ಅನಂತಕ್ಕೆ ಅಂತ ಯಾವುದಿದೆ ಇನ್ಫೈನೆಟ್ ಅನ್ನುವುದನ್ನು ತೋರ್ಪಡಿಸೋದಕ್ಕೆ ಮಾಡಿದಂತೆ ಅನೇಕ ಸಾವಿರ ವರ್ಷಗಳು ಅಂದರೆ ಅಗಾಧವಾದ ಕಾಲದ ಒಂದು ಅವಧಿ ಅಂತ ಗೊತ್ತಾಗುತ್ತದೆ ಹೀಗೆ ಮಾಂಧಾತೃವಿನ ಕಾಲದಲ್ಲಿ ದೃಶ್ಯುಗಳು ಅನ್ನುವಂಥ ಒಂದು ವರ್ಗವನ್ನು ದೂರ ಓಡಿಸಿದ್ದಾಗಿತ್ತು ಅವರು ಕ್ರಮಕ್ರಮವಾಗಿ ಭಾರತದಿಂದ ಆ ವೇಲ್ಸಾ ಆ ಕ್ರಮಕ್ರಮವಾಗಿ ಹಬ್ಬಿಕೊಳ್ಳೋದ್ರೊಳಗಾಗಿ ಅಷ್ಟು ಒಂದು ಸಾವಿರ ವರ್ಷದ ಅವಧಿ ಬಂದಿತ್ತು ಅಂತ ಹೇಳ್ತಾರೆ ಈ ರೀತಿಯಾದಂಥ ಅನೇಕ ಅನ್ವೇಷಣೆಗಳನ್ನು ತಲಗೇರಿಯಂಥವರು ಕೊಡ್ತಾರೆ ಆ ಬಗ್ಗೆ ಸೇಟ್ನಾ ಅವರಾಗಲಿ ತಲಗೇರಿಯವರಾಗಲಿ ಫ್ರಾಲಿಯವರಾಗಲಿ ಎಲ್ಸ್ಟ್ ಆಗಲಿ ಇನ್ನೂ ಹಲವರು ಭಾಷಾಶಾಸ್ತ್ರದ ದೃಷ್ಟಿಯನ್ನು ಕೂಡ ಅವಲಂಬಿಸಿ ಋಗ್ವೇದದ ಐತಿಹಾಸಿಕವಾದ ಚಟುವಟಿಕೆಗಳ ಅಧ್ಯಯನವನ್ನು ಮಾಡಿದ್ದಾರೆ ನಮಗೆ ಹಾಗೆ ಗೊತ್ತಾಗುತ್ತೆ ಹಾಗೆಯೇ ದಾಶರಾಜ್ಞಿ ಯುದ್ಧದಲ್ಲಿ ಹತ್ತು ರಾಜರ ಗುಂಪುಗಳು ಯುದ್ಧ ಮಾಡಿದ್ವು ಅಂತ ಗೊತ್ತಾಗುತ್ತಲ್ಲ ಏಳನೇ ಮಂಡಲದಲ್ಲಿ ಆ ದಾಖಲೆ ಬರುತ್ತೆ ಏಳನೇ ಮಂಡಲ ಕೂಡ ವಂಶೀಯವಾದಂಥ ಮಂಡಲ ಅಂತ ಗೊತ್ತಾಗುತ್ತದೆ ವಸಿಷ್ಠ ಮಂಡಲ ಪೃಥು ಅಂತ ಒಂದು ಗುಂಪಿನವರು ಯುದ್ಧ ಮಾಡಿದರು ಅವರು ಪಾರ್ಥಿವ ಪಾರ್ಥಿವರು ಅಂತ ಹೆಸರಾದವರು ಆಮೇಲೆ ಅವ್ರನ್ನ ಪಾರ್ಥಿನಾನ್ಸ್ ಅಂತ ಹೇಳ್ಬಿಟ್ಟು ಏನು ಕರೀತಾರೆ ಅವರದು ಪಾರ್ಥಿಯನ್ಸ್ ಪಾರ್ಥಿನಾನ್ಸ್ ಅಂತ ಗ್ರೀಕರ ಮೂಲ ಪುರುಷರಾಗಿ ಹೋದವರು ಅಂತ ಮತ್ತೆ ಪರ್ಶುಗಳು ಅಂತ ಅವರು ಒಂದು ಗುಂಪಾಗಿದ್ದವರು ಅವರು ಪಾರ್ಶ್ವರು ಅಂತಾಗಿ ಅವರು ಪರ್ಷಿಯನ್ಸ್ ಆಗಿ ಹೋದದ್ದು ಅಂತ ಮತ್ತೆ ಪಕ್ತ ಬಲ್ಹಣ ಅಂತ ಬರ್ತಾರೆ ಇನ್ನೊಂದೆರಡು ಗುಂಪುಗಳು ಅವರು ಈಗಿನ ಪಠಾಣರ ಮೂಲವಾಗಿ ಅಫ್ಘಾನಿಸ್ತಾನ ಬಲೂಚಿಸ್ತಾನ ಕಂದಹಾರ್ ಆ ಕಡೆಗೆ ವಲಸೆ ಹೋದಂಥವರು ಅಂತ ಗೊತ್ತಾಗುತ್ತೆ ಕೈಬರ್ ಬೋಲಾ ಈ ಕಡಿವೆಗಳ ಮೂಲಕವಾಗಿ ಅವರೆಲ್ಲ ಈ ದೇಶದಿಂದ ದೂರ ಹೋದರು ಅಂತ ಈ ಕಾರಣದಿಂದಲೇ ವಲಸೆ ಹೀಗಾದದ್ದು ಅಂತ ನನಗೆ ಅನಿಸುವಂಥದ್ದು ಒಂದು ಅಂಶ ಹೇಳಬೇಕು ಆರ್ಯರ ಆಕ್ರಮಣವಾದ ಆರ್ಯರ ಆಗಮನವಾದ ಇತ್ಯಾದಿಗಳ ಬಗ್ಗೆ ನಾನು ಶಾಲಾ ದಿವಸಗಳಿಂದಲೂ ತಲೆ ಕೆಡಿಸ್ಕೊಂಡಿದ್ದು ಸಾಮಾನ್ಯವಾಗಿ ಶಾಲೆಯಲ್ಲಿ ನಮಗೆ ಐದನೇ ತರಗತಿಯಿಂದ ಭಾರತದ ಇತಿಹಾಸದ ಪಾಠ ಆರಂಭವಾಗುವುದು ಮೊದಲ ಪುಸ್ತಕದ ಪಾಠದಲ್ಲಿಯೇ ಆರ್ಯರು ಬಂದು ಆಕ್ರಮಣ ಮಾಡಿ ದ್ರಾವಿಡರನ್ನು ಮೂಲೆ ಗುಂಪು ಮಾಡಿ ಸಿಂಧು ಕೊಳ್ಳದ ಸಂಸ್ಕೃತಿಯನ್ನು ನಾಶ ಮಾಡಿದ್ರು ಅಂತ ಇತ್ತು ವೇದಗಳನ್ನು ಬರೆದವರು ಹೊರಗಿನಿಂದ ಅಂತ ನನಗೆ ಚೆನ್ನಾಗಿ ನೆನಪಿದೆ ನಮ್ಮ ಮೇಸ್ಟ್ರಿಗೆ ಹೇಳಿದ್ದೆ ಸರ್ ನಾವು ಯಾರು ಹೊರಗಿಂದ ಬರೋಕ್ಕೆ ಸಾಧ್ಯ ಇಲ್ಲ ಹೊರಗಿಂದ ಬಂದವರೆಲ್ಲ ವೇದ ಹೇಳೋದಕ್ಕೆ ಸಾಧ್ಯ ಇಲ್ಲ ವೇದ ಬರೆಯೋದಕ್ಕೆ ನಮ್ಮ ನೆಲದವೇ ಆಗಬೇಕಲ್ವ ಅಂತ ನೀನು ತಲೆ ಹರಟೆ ಬಾಯಿ ಮೆಚ್ಕೊಂಡು ಕೂತ್ಕೋ ಪುಸ್ತಕದಲ್ಲಿ ಪಾಠ ಶುರು ಮಾಡೋಕ್ಕಿಲ್ಲ ಆಗಲೇನೆ ಅಪಸ್ವರ ಎತ್ತದೀಯಾ ಅಂತಂದಿದ್ರು ತೀರಾ ಈಚೆಗೂ ಕೂಡ ಅವರ ಗುರುಗಳು ಸಿಕ್ಕಿ ಹೇಳಿದರು ಅಪ್ಪ ನೀನು ಆವತ್ತು ಜಗಳ ಆಡಿದ್ದು ಜ್ಞಾಪಕ ಇದೆಯಾ ಈಗೆಲ್ಲ ಸಾಬೀತಾಗಿದೆಯಲ್ಲ ನೀನೇ ಹೇಳಿದ್ದು ಸರಿ ಅಂತ ಅಂತ ಹಾಗಂದಿದ್ದರು ಸುಮಾರು ಮೂವತ್ತು ವರ್ಷಗಳಿಗೂ ಹೆಚ್ಚು ಕಾಲದಿಂದ ಆರ್ಯರ ಆಕ್ರಮಣ ಅನ್ನುವುದು ಅಬದ್ಧ ಅನ್ನುವುದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ನನಗೆ ಅನಿಸಿರುವ ವಿಷಯ ಇದಕ್ಕಿಂತ ವಿರುದ್ಧವಾದದ್ದೇನಲ್ಲ ಆದರೆ ನಾವು ಕುರುಕ್ಷೇತ್ರವನ್ನು ಇಟ್ಟುಕೊಂಡು ದೇವಾಸುರ ಸಂಗ್ರಾಮವನ್ನು ಗಮನಿಸಿಕೊಂಡು ನೋಡಿದಾಗ ಗೊತ್ತಾಗುತ್ತೆ ದೇವತೆಗಳು ಮತ್ತು ರಾಕ್ಷಸರು ಅಸುರರು ಅನ್ನುವುದು ಎರಡು ಮಾನವರ ಸಮೂಹವೇ ಇನ್ನು ಬೇರೆ ಏನೂ ಅಲ್ಲ ಯಾಕೆಂದರೆ ನಮ್ಮಲ್ಲಿಯೇ ದೇವತೆಗಳು ನಮ್ಮಲ್ಲಿಯೇ ರಾಕ್ಷಸರಿರ್ತಕ್ಕಂಥದ್ದು ಇಬ್ಬರೂ ಪ್ರಜಾಪತಿಯ ಮಕ್ಕಳೇ ಕಶ್ಯಪ ಪ್ರಜಾಪತಿಯ ಮಕ್ಕಳೇ ಅಸುರರು ಮತ್ತು ಸುರರು ಆದಿತ್ಯರು ಮತ್ತು ದೈತ್ಯರು ದ್ವಿತೀಯ ಮಕ್ಕಳೆಲ್ಲ ದೈತ್ಯರು ಅದಿತೀಯ ಮಕ್ಕಳೆಲ್ಲ ಆದಿತ್ಯರು ಅಂತ ನಾವೆಲ್ಲ ನೋಡ್ತೀವಿ ಪುರಾಣಗಳಲ್ಲಿ ಪ್ರಸಿದ್ಧವಾದದ್ದು ಒಂದೇ ಪ್ರಜಾಪತಿಯ ಸಂತಾನ ಅನ್ನುವುದು ಪುರಾಣದಲ್ಲಿ ಒಂದೇ ಜನಾಂಗ ಅಂತ ಒಂದೇ ಮಾನವ ಸಮೂಹ ಒಂದೇ ನಾಗರಿಕತೆ ಒಂದೇ ಸಂಸ್ಕೃತಿಯಲ್ಲಿ ಬೆಳೆದವರು ಅಸೂನ್ ರಾಂತಿ ಇತಿ ಅಸುರ ಅಂತ ಬದುಕನ್ನು ತುಂಬಿಕೊಡ್ತಕ್ಕಂಥವ್ರು ಅಸುರರಾಗಿದ್ದರು ಅವರು ಹಿರಿಯರು ಅಂದರೆ ಒಂದು ಬುಡಕಟ್ಟಿನ ಒಂದು ಹಿರಿಯ ವರ್ಗ ಮತ್ತೊಂದು ಕಿರಿಯ ವರ್ಗ ಹಿರಿಯ ವರ್ಗ ಭೋಗಪರಾಯಣವಾಯಿತು ಆಗ ಕಿರಿಯ ವರ್ಗ ಅದನ್ನು ವಿರೋಧಿಸ್ತು ಎಷ್ಟೋ ಬರಿ ಆಗುತ್ತದೆ ಮನೆಯಲ್ಲಿ ತಂದೆ ತಾಯಿಗಳಿಗೆ ಮಕ್ಕಳು ಯಾವುದೋ ಐಹಿಕವಾದ ಅಭಿವೃದ್ಧಿಯಲ್ಲಿ ಇರಬೇಕು ಅಂತಿರ್ತಾರೆ ಆದರೆ ಮಕ್ಕಳ ದೃಷ್ಟಿ ಆಗಿರೋದಿಲ್ಲ ಆ ರೀತಿಯಾದದನ್ನು ನಾವು ನೋಡ್ತೀವಿ ಈಗಲೂ ಎಷ್ಟೋ ಕಡೆ ನಾವು ಕಾಣ್ತೀವಿ ತಂದೆ ತಾಯಿಗಳೇ ಮಕ್ಕಳನ್ನು ಮೆಟೀರಿಯಲಿಸ್ಟ್ ಆಗಿ ಅಂತ ಮಾಡುವಂಥದ್ದುಂಟು ನನಗೇ ನೆನಪಿರುವಂತೆ ನನ್ನ ಬಂಧುವರ್ಗದಲ್ಲಿ ಎಷ್ಟೋ ಜನ ಮಕ್ಕಳನ್ನು ಇಷ್ಟ ಇಲ್ಲದೆ ಇದ್ದರೂ ವಿದೇಶಕ್ಕೆ ಕಳಿಸೋದ್ರಿಂದ ಮೊದಲುಗೊಂಡು ಎಲ್ಲ ಬೇರೆ ಬೇರೆಯಾದಂಥ ಲೌಕಿಕವಾದ ಅಭಿವೃದ್ಧಿಗೆ ಬರುವಂತೆ ಮಾಡಿ ಅಂತ ಅದು ತಪ್ಪಲ್ಲ ಆದರೆ ಅಟ್ ದಿ ಕಾಸ್ಟ್ ಆಫ್ ಸ್ಪಿರಿಚುಯಾಲಿಟಿ ಅನ್ನುವಂಥದ್ದು ಸಮಸ್ಯೆ ಆಗುತ್ತದೆ ಮತ್ತು ವೇದಗಳಲ್ಲಿಯೇ ಗೊತ್ತಾಗುವಂತೆ ಯಜ್ಞ ತತ್ವ ಗೊತ್ತಿಲ್ಲದೆ ಇದ್ದವರು ಆಚರಣೆ ಮಾಡದೇ ಇದ್ದವರು ಅಸುರರು ಅಂತ ಅಯಜ್ವಾನಹ ಅಂತ ಅಯಜ್ವಿನಹ ಈ ಎಲ್ಲ ಮಾತುಗಳು ಬರುತ್ತೆ ಯಜ್ಞತತ್ವ ಹಂಚಿಕೊಂಡು ಬಾಳುವಂಥದ್ದು ಯಜ ಪೂಜಾಯಾಮ್ ಸಂಗತೀಕರಣೆ ಅಪಾದಾನೆ ದಾನೆ ಅಂತೆಲ್ಲ ಧಾತುಪಾಠದಿಂದ ಗೊತ್ತಾಗುತ್ತದೆ ಹಂಚಿಕೊಂಡು ಬಾಳುವಿಕೆ ಇಲ್ಲದೇ ಇದ್ದರೆ ಅವರು ಹಸುರರು ಆ ಬಗ್ಗೆ ಬಹಳ ಪ್ರಸಿದ್ಧವಾದ ಕಥೆ ಉಂಟು ಶತಪಥ ಬ್ರಾಹ್ಮಣದಲ್ಲಿ ಬರುವಂಥದ್ದು ದೇವಾಸುರರಿಗೆ ಸ್ಪರ್ಧೆ ಬಂದಾಗ ಅಸುರರು ನಾವು ಮೇಲು ಅಂದಾಗ ನೀವು ಮೊಳಕೈ ಮಡಚದೆ ಊಟ ಮಾಡಿ ಅಂತ ಪ್ರಜಾಪತಿ ಹೇಳಿದಾಗ ಅವ್ರಿಗಾಗಲಿಲ್ಲ ದೇವತೆಗಳು ತಾವು ಬೇರೊಬ್ಬರ ಬಾಯಿಗೆ ಕೈ ಮಡಚದೆ ಊಟ ಮಾಡಿಸುವ ಮೂಲಕವಾಗಿ ತಾವು ಅವರ ಮೂಲಕ ತಿಂದು ತಾ ತಾವು ಅವರಿಗೆ ತಮ್ಮ ಕೈಯಿಂದ ತಿನ್ನಿಸಿ ಈ ರೀತಿ ಎದರ ಬದುರ ಕೂಡಿಸಿಕೊಂಡು ಒಬ್ಬನಿಗೆ ಮತ್ತೊಬ್ಬ ಹೊಟ್ಟೆ ತುಂಬಿಸಿದ್ರೆ ತನಗೂ ಹೊಟ್ಟೆ ತುಂಬುತ್ತದೆ ಅನ್ನುವ ತತ್ವದಿಂದ ಇದು ಯಜ್ಞ ಅಂತ ಮಾಡಿಕೊಟ್ಟದ್ದು ಅಂತ ಅಂದರೆ ಯಜ್ಞ ತತ್ವ ಅಂತಂದರೆ ಈ ಲಿವ್ ಆ್ಯಂಡ್ ಲೆಟ್ ಲಿವ್ ಅಂತ ಇಫ್ ಯು ಮೇಕ್ ಅದರ್ಸ್ ಲಿವ್ ಇಂಟರ್ನ್ ಯು ವಿಲ್ ಬಿ ಲಿವಿಂಗ್ ನಾನು ಬದುಕಬೇಕು ಅಂದರೆ ಪರಿಸರ ಬದುಕಬೇಕು ಅನ್ನೋದು ಗೊತ್ತಾಗುತ್ತದೆ ವನಸಿಂಹ ನ್ಯಾಯ ನಗ್ರಹೃದ ನ್ಯಾಯ ಅಂತೆಲ್ಲ ನಮಗೆ ಗೊತ್ತೇ ಇದೆ ಕಾಡಿಂದ ಸಿಂಹ ಸಿಂಹದಿಂದ ಕಾಡು ನೀರಿಂದ ಮೊಸಳೆ ಮೊಸಳೆಯಿಂದ ಮಡು ಈ ರೀತಿಯಾದ ಬದುಕು ಇದು ಯಜ್ಞತತ್ವ ಅದು ಬಿಟ್ಟು ಅವರು ಸ್ವತಂತ್ರಿಸಿ ಹೋದದ್ದು ಮತ್ತು ದೇವತೆಗಳು ಪರಂಪರೆಗೆ ಬೆಲೆ ಕೊಡ್ತಕ್ಕಂಥದ್ದು ಆರ್ಷ ಪರಂಪರೆಗೆ ಬೆಲೆ ಕೊಟ್ಟು ಬಾಳುವಂಥವರು ಅಂದರೆ ಅವಿಚ್ಛಿನ್ನವಾದ ಸಂಪ್ರದಾಯ ಸಮ್ಯಕ್ಕಾಗಿ ಪ್ರಕೃಷ್ಟವಾಗಿ ದಾಯ ಸಿಕ್ಕಿದ್ದು ವೆಲ್ ರಿಚ್ಲಿ ಇನ್ಹೆರಿಟೆಡ್ ಅನ್ನುವಂಥದ್ದಕ್ಕೆ ಸಂಪ್ರದಾಯ ಅನ್ನುವ ಅರ್ಥ ಉಂಟು ಹಾಗಲ್ಲದೆ ಇದ್ದಂಥವರು ಅಸುರರು ಅಂತ ಅಂದರೆ ಅವರಿಗೆ ತಮ್ಮ ಸಾಧನೆಯೇ ದೊಡ್ಡದು ಪರಂಪರೆಯ ಸಾಧನೆ ದೊಡ್ಡದಲ್ಲ ಅಂತ ಇಂಥ ದೊಡ್ಡವರು ಮಾಡಿದ್ದಕ್ಕೆ ನಾನು ಕೇವಲ ಕಡೆಯ ಟಿಪ್ಪಣಿ ಸೇರಿಸ್ತಾ ಇದ್ದೀನಿ ಅನ್ನುವಂಥ ನಮ್ರ ಭಾವ ಇರುವಂಥದ್ದು ಉದಾಹರಣೆಗೆ ಅಭಿನವ್ ಗುಪ್ತ ಸಿದ್ಧಾಂತದ ಬಗೆಗೆ ನಾಟ್ಯಶಾಸ್ತ್ರದಲ್ಲಿ ಏನು ಹೇಳಿದೆ ಅಂತ ವಿಶ್ಲೇಷಣೆ ಮಾಡ್ತಾನೆ ಹಿಂದೆಯೇ ಪೂರ್ವಾಚಾರ್ಯರಾಗಿ ಲೋಲ್ಲಟ ಶಂಕುಕ ಭಟ್ಟನಾಯಕ ಮೊದಲಾದವರೆಲ್ಲ ಇದ್ದರು ಅವರುಗಳೆಲ್ಲ ಹೇಳಿದ ವಿಷಯಗಳಲ್ಲಿ ಅವನಿದ್ದಂಥ ಲೋಪದೋಷಗಳನ್ನು ಗುರುತಿಸಿ ಕಡೆಗೆ ಅದು ಹಾಗಲ್ಲ ಅಂತ ಹೇಳಿಬಿಟ್ಟು ತೀರ್ಮಾನ ಮಾಡ್ತಾನೆ ಹಾಗಾದರೆ ಈ ಉಚಿತಾಂ ಪರಿಶುದ್ಧಿ ತತ್ವಂ ಕೋ ನಾಮ ರಸ ಹೇಳಿ ಕರೆಕ್ಷನ್ಸ್ ಏನಿವೆ ರಸ ಅಂದರೆ ಏನು ಅಂತ ಉಕ್ತಮೇವ ಹೀ ಮುನಿನ ಭರತೇನ ಭರತ ಮುನಿ ಹೇಳಿಯೇ ಬಿಟ್ಟಿದ್ದಾನಲ್ಲ ಆದ್ರತೆ ಅದ್ರತೆ ಅರ್ಥ ಪ್ರವರ್ತತೆ ರಸ ಬಿಟ್ಟು ಇನ್ಯಾವ ಪರಮಾರ್ಥ ಇಲ್ಲ ಅರ್ಥ ಅಂದರೆ ಮೀನ್ಸ್ ಫುಲ್ಫಿಲ್ಮೆಂಟ್ ಎನ್ರಿಚ್ಮೆಂಟ್ ಪರ್ಪಸ್ ಈ ಎಲ್ಲ ದೃಷ್ಟಿಯಿಂದಲೂ ಗೊತ್ತಾಗುತ್ತದೆ ಊರ್ಧ್ವೋರ್ಧ್ವಮಾರುಹ್ಯೆ ದರ್ಥತತ್ವಂ ದಿಪಶ್ಯತಿ ಶ್ರಾಂತಿಮವೇದಯಂತಿ ಫಲಂ ತದಾಧ್ಯ ಪರಿಕಲ್ಪಿತಾನಾಂ ವಿವೇಕ ಸೋಪಾನ ಪರಂಪರಾಣಾಮ್ ಮೇಲುಮೇಲಕ್ಕೆ ಬುದ್ಧಿ ಹೊಸ ಹೊಸ ಅರ್ಥಗಳನ್ನು ಹುಡುಕಿಕೊಂಡು ಹತ್ತಿ ಹತ್ತಿ ಹೋಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಅದರ ಶಕ್ತಿಯಲ್ಲ ಪೂರ್ವಸೂರಿಗಳು ಕಟ್ಟಿರ್ತಕ್ಕಂಥ ವಿವೇಕ ಸೋಪಾನ ಪರಂಪರೆ ಅಂತ ಅವರು ಕಟ್ಟಿರುವ ಮೆಟ್ಲುಗಳನ್ನು ಹತ್ತಿ ನಾನು ಹೋಗೋದು ನಿರಾಲಂಬನ ನಿರಾಲಂಬನಮೇವ ಮನ್ಯೆ ಗೋಡೆ ಇಲ್ಲದೆ ಚಿತ್ರ ನಿರಾಲಂಬನ ಆಗ್ತಾ ಇತ್ತು ಗೋಡೆಯನ್ನು ಕ್ಯಾನ್ವಾಸ್ನ ಮಾಡಿಕೊಟ್ಟರು ಅದರ ಮೇಲಿನ ಚಿತ್ರ ಬರೆಯೋದು ದೊಡ್ಡ ಸಂಗತಿ ಅಲ್ಲ ಅಂತ ಹೇಳಿಬಿಟ್ಟಿದ್ರು ಪ್ರತಿಯೊಬ್ಬರು ಅದನ್ನೇ ಹೇಳ್ತಾ ಇದ್ದಾರೆ ಎಲ್ಲವೂ ವೇದಗಳಲ್ಲಿ ಹೇಳಿದೆ ಎಲ್ಲವೂ ಉಪನಿಷತ್ತಲ್ಲಿ ಹೇಳಿದೆ ಎಲ್ಲವೂ ಪ್ರಾಚೀನರಲ್ಲಿದೆ ನಾವು ಹೊಸದೇನೂ ಕೊಡ್ತಾ ಇಲ್ಲ ಅಂತ ಆನಂದವರ್ಧನ ಧ್ವನಿಯಾಲೋಕದಲ್ಲಿ ಕಾವ್ಯಸ್ಯಾತ್ಮ ಧ್ವನಿರಿತು ಬುಧೈರ್ಯ ಸಮಾಮ್ನಾಥ ಪೂರ್ವ ಬುಧರು ವಿದ್ವಾಂಸರು ಕಾವ್ಯದ ಆತ್ಮ ಧ್ವನಿ ಹೇಳಿಯೇ ಬಿಟ್ಟಿದ್ದಾರೆ ಅಂತ ಯಾಕೆ ಬುದ್ಧನ ಉಪದೇಶಗಳನ್ನು ಕುರಿತು ಹೇಳುವಾಗಲೂ ಅಷ್ಟೇ ಏವಮಹಮ ಅಸೌ ಸಂ ಈ ರೀತಿಯಾಗಿ ನಾನು ಕೇಳಿದ್ದೆ ಅಂತಲೇ ಆನಂದ ಶುರು ಮಾಡ್ತೇನೆ ನನಗೆ ತೋಚುತ್ತೆ ಇದು ಅಂತ ಹೇಳ್ಬಿಟ್ಟಲ್ಲ ಅಷ್ಟ ಸಂಪ್ರದಾಯವಿದ ಆಹು ಶಂಕರರು ಹೇಳ್ತಾರೆ ಇಲ್ಲಿ ಸಂಪ್ರದಾಯವಿದ್ರು ಹೀಗೆ ಹೇಳ್ತಾರೆ ಅಂತ ಅಂದರೆ ಯಾವುದು ಹೇಳುವಾಗಲೂ ದೊಡ್ಡ ಪರಂಪರೆ ನಮ್ಮ ಬೆನ್ನಿಗೆ ಇದೆ ಅಂತ ಅನ್ನುವುದನ್ನು ಗೌರವಿಸುವಂಥದ್ದು ಅದು ಸೌರ ದೇವತಾತ್ಮಕವಾದ ಸಂಪ್ರದಾಯ ಆದಿತ್ಯ ಸಂಪ್ರದಾಯ ಹಾಗಲ್ಲದೆ ನಾನೇ ಕೊಟ್ಟಿದ್ದು ಅಂತ ಪಾಶ್ಚಾತ್ಯ ಪ್ರಪಂಚದಲ್ಲಿ ಈಗಲೂ ನೋಡಿ ಸಾಮಾನ್ಯವಾಗಿ ದೇ ಅನೌನ್ಸ್ ಬೈದೆರ್ನೇ ಹಿಂದೆ ಇದ್ದದನ್ನು ನಿವಾರಿಸಿಯೇ ನಾವು ಬರುವಂಥದ್ದು ಇದನ್ನು ಪಿತೃಹತ್ಯಾ ಸ್ವರೂಪ ಅಂತೀವಿ ತಂದೆಯನ್ನು ಕೊಂದು ಮಗ ಬರ್ತಕ್ಕಂಥದ್ದು ಇದೇ ನಮ್ಮ ತತ್ವದಲ್ಲೂ ಇರುವಂಥದ್ದು ಅಂತ ಗಿರೀಶ್ ಕಾರ್ನಾಡ್ ಮೊದಲಾದವರೆಲ್ಲ ತೋರಿಸೋ ಪ್ರಯತ್ನ ಕೂಡ ಮಾಡಿದ್ರು ನಮ್ಮ ವಿಚಾರವಾದಿಗಳು ನೋರು ಇದನ್ನೆಲ್ಲ ಮಾಡೋಕ್ಕೆ ಹೋಗ್ತಾರೆ ಅಲ್ಲಿ ವ್ಯಾಧಿಯನ್ನು ಇಲ್ಲಿ ಆರೋಗ್ಯವಂತವಾದ ಶರೀರದಲ್ಲಿ ಕಾಣಕ್ಕೆ ಹೋಗ್ತಾರೆ ಆ ವ್ಯಾಧಿಯ ವೈರಸ್ ಇಲ್ಲಿಲ್ಲ ಇವರ ಕಣ್ಣಲ್ಲಿದೆ ಅಷ್ಟೇ ಏನು ಮಾಡೋಕ್ಕಾಗೋದಿಲ್ಲ ಕನ್ನಡಕದ ಮೇಲೆ ಧೂಳಿದ್ರೆ ಎಷ್ಟು ನಿರ್ಮಲವಾದ ವಸ್ತುವನ್ನು ನೋಡಿದ್ರೂ ಕೊಳೆ ಇರುವಂತೆ ಕಾಣಿಸುತ್ತೆ ದೂರದರ್ಶಕ ಟೆಲಿಸ್ಕೋಪಿನ ಮೇಲೆ ಒಂದು ಇರುವೆ ಹರಿತಾ ಇದ್ದರೆ ನೀವು ಯಾವುದನ್ನು ನೋಡಿದ್ರೂ ಕೂಡ ಆ ಇರುವೆನೇ ಕಾಣಿಸುತ್ತೆ ಹೊರತುನುವೆ ಅದು ಕಾಣಿಸೋದಿಲ್ಲ ಹೀಗಾಗಿ ಆ ಸ್ವದೋಷವನ್ನು ಪರಿಹಾರ ಮಾಡಿಕೊಳ್ಳಬೇಕು ನಮ್ಮ ಪರಂಪರೆ ಮೂಲವನ್ನು ಎಂದೂ ಛೇದ ಮಾಡುವಂಥ ಮೂಲಛೇದ ಪಾಂಡಿತ್ಯ ಅಲ್ಲ ಹಸುರರದು ಹಾಗಲ್ಲ ಅದು ಕೆಟ್ಟದ್ದು ಅಂತ ನಾನು ಹೇಳ್ತಾ ಇಲ್ಲ ಅವರು ಪೌರುಷ ಪ್ರಾಧಾನ್ಯದಿಂದ ತಾವೇ ಮಾಡಿದ್ದು ಅಂತ ಅಂದ್ಕೊಳ್ತಾರೆ ಕ್ಯಾಂಟಿಗೆ ಕ್ಯಾಂಟೆ ಪರಮಾಚಾರ್ಯ ಹೆಗಲ್ಗೆ ಹೆಗಲ್ಲೇ ಪರಮಾಚಾರ್ಯ ವೈಠಿಗೆ ವೈಠಡ್ಡೇ ಪರಮಾಚಾರ್ಯ ನಿಷ್ಠೆಗೆ ನಿಶ್ಸೆನೇ ಪರಮಾಚಾರ್ಯ ಹೀಗೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರೇ ದೊಡ್ಡವರು ಅದರಿಂದಲೇ ಅಲ್ಲಿ ಒಂದೊಂದು ಸಿದ್ಧಾಂತವನ್ನು ಹೊಸ್ದಾಗಿ ಹಾಕೋದ್ರೊಳಗೆ ಅಲ್ಲಿ ಬಹಳ ಆಸ್ತೆ ಉಂಟು ನಮ್ಮಲ್ಲಿ ಯಾವ ಹೊಸ ಸಿದ್ಧಾಂತವನ್ನು ಹಳೆಯದಕ್ಕೆ ಗಂಟು ಹಾಕೋದ್ರೊಳಗೆ ಆಸ್ತೇ ಇದ್ದರೆ ಅವರು ಎಂಥ ಹಳೆಯ ಸಿದ್ಧಾಂತವನ್ನು ಮೂಲದಿಂದ ಕತ್ತರಿಸಿ ಹೊಸದು ಅಂತ ತೋರಿಸುವುದು ಉಂಟು ಅದರಿಂದಲೇ ವಿಶ್ವವಿದ್ಯಾಲಯದ ಪ್ರತಿಯೊಬ್ಬ ಪ್ರಾಧ್ಯಾಪಕನು ಕಲಾ ವಿಮರ್ಶಕ ಆಗಿರಬಹುದು ಸಾಹಿತ್ಯ ವಿಮರ್ಶಕ ಆಗಿರಬಹುದು ಹೊಸ ಹೊಸ ಸಿದ್ಧಾಂತ ಹುಟ್ಟಾಗ್ತಾ ಇರ್ತಾನೆ ಅವನ ಕೈ ಕೆಳಗಿನ ಪಿ ಎಚ್ ಡಿ ವಿದ್ಯಾರ್ಥಿಗಳು ಅದರ ಮೇಲೆ ಸಂಶೋಧನೆ ಮಾಡಿ ಅವರ ಅದರ ಮೇಲೆ ರಿಸರ್ಚ್ ಪೇಪರ್ಸ್ ಬರೆದು ಅವರು ಬದುಕಿರೋವರೆಗೂ ಒಂದು ಇಪ್ಪತ್ತು ವರ್ಷವೋ ಏನೋ ಅವ್ರು ಮಾಡ್ತಾರೆ ಆ ಪ್ರೊಫೆಸರ್ಗೆ ದೌರ್ಬಲ್ಯ ಬಂತು ಹಿಂದಕ್ಕೆ ಹೋದ ಅಂದರೆ ಇವರು ತಮ್ಮ ತಮ್ಮ ಶನಿ ಸಂತಾನಗಳನ್ನು ಬೆಳೆಸ್ತಾ ಹೋಗ್ತಾರೆ ಅದರಿಂದ ಅಲ್ಲಿ ಕೊನೆಯಿಲ್ಲದಂಥ ಹೊಸ ಹೊಸ ಸಿದ್ಧಾಂತಗಳು ಬರ್ತವೆ ಬೆಳಗ್ಗೆ ಹುಟ್ಟಿ ಸಂಜೆ ಬೆಳೆದು ರಾತ್ರಿ ಸತ್ತು ಹೋಗಿಬಿಡುತ್ತವೆ ಈ ದೃಷ್ಟಿಯಲ್ಲಿ ಕಾಣುವಂಥದ್ದು ಅದರಿಂದಲೇ ಹೊಸ ಹೊಸ ಸಿದ್ಧಾಂತಗಳಿಗನುಸಾರವಾಗಿ ತಂತ್ರಗಳಿಗೆ ಅನುಸಾರವಾಗಿ ಬರೆಯುವ ಸಾಹಿತ್ಯವೋ ಕಲೆಯೋ ಅಷ್ಟೇ ಬೇಗ ಸಾಯ್ತಾ ಇದೆ ನಮ್ಮಲ್ಲಿ ಆ ರೀತಿ ಅಲ್ಲವೇ ಅಲ್ಲ ಒಂದು ಅವಸ್ಥಾತ್ರಯ ತತ್ವ ಒಂದು ರಸ ಸಿದ್ಧಾಂತ ಒಂದು ಧ್ವನಿತತ್ವ ಒಂದು ತ್ರಿದೋಷ ತತ್ವ ಯಾವ ಶಾಸ್ತ್ರದಲ್ಲಿ ನೋಡಿದ್ರೂ ಕಟ್ಟ ಕಡೆಯವರೆಗೂ ಇರುವಂಥದ್ದೇ ಆಗಿದೆ ಶುಂಠಿ ಉಷ್ಣ ಪದಾರ್ಥ ಅಂತಂದರೆ ಅದು ಉಷ್ಣ ಪದಾರ್ಥವೇ ಚಂದ್ರಲೋಕದಲ್ಲಿ ಬೆಳೆದರೂ ಉಷ್ಣ ಪದಾರ್ಥವೇ ಮಂಗಳ ಗ್ರಹದಲ್ಲಿ ಬೆಳೆದರೂ ಉಷ್ಣ ಪದಾರ್ಥವೇ ಈ ರೀತಿಯಾದ ಪದಾರ್ಥಗಳ ವಸ್ತುನಿಷ್ಠೆಯ ಅಂದರೆ ಯಾವುದನ್ನು ಶಂಕರರು ಶುದ್ಧವಾದಂಥ ರೀತಿಯಲ್ಲಿ ವಸ್ತುತಂತ್ರ ಅಂತ ಕರೀತಾರೆ ಅದನ್ನು ನಚ್ಚಿದಂಥವರು ಸುರ ಸಂಪ್ರದಾಯದ ಆದಿತ್ಯ ಸಂಪ್ರದಾಯದವರು ಹಾಗಲ್ಲದೆ ಇದ್ದದ್ದು ಅಸುರ ಸಂಪ್ರದಾಯ ಇವರ ನಡುವೆ ಮೊದಲಿಂದಲೂ ತಗಾದೆ ಇರುತ್ತೆ ಎಲ್ಲ ಮಾನವ ವರ್ಗದಲ್ಲಿಯೂ ಎಲ್ಲ ದೇಶಕಾಲಗಳಲ್ಲಿಯೂ ಇರುವಂಥದ್ದೇನೆ ಈಗಲೂ ನಮ್ಮಲ್ಲಿಯೂ ಇದೆ ನಮ್ಮಲ್ಲಿ ಇರುವಂಥ ಸಂಘರ್ಷಗಳು ಎಷ್ಟು ಬೇರೆ ಬೇರೆ ದೇಶಗಳಲ್ಲಿಯೂ ಹಾಗೇ ಇದೆ ಐಡಿಯಲಿಸ್ಟ್ ಆ್ಯಂಡ್ ಡ್ರೀಲಿಸ್ಟ್ ಅನ್ನೋರು ಇದ್ದೇ ಇರ್ತಾರೆ ಆದರ್ಶವಾದಿಗಳು ದೇವತೆಗಳು ಬರ್ಬರ ವಾಸ್ತವವಾದಿಗಳು ಹಸುರರು ಆ ದೃಷ್ಟಿಯಿಂದಲೇ ಅವರು ನಾವು ದೇವರು ಮತ್ತೊಂದನ್ನು ನಚ್ತೀವಿ ಅದು ನಮಗೆ ಫಲ ಕೊಡಬೇಕು ಅಂತ ಸಾಮಾನ್ಯ ಅಮೆರಿಕನ್ನ ಮನೋಧರ್ಮ ಏನು ಅಂತಂದರೆ ಅದು ಎಷ್ಟು ಪ್ರಾಫಿಟ್ ಕೊಡುತ್ತೆ ವೆದರ್ ಇಟ್ ಈಸ್ ಸೇಲಬಲ್ ಈ ರೀತಿಯಾಗಿ ನೋಡ್ತಾರಲ್ವ ಹಾಗೆ ನಮ್ಮ ಪರಂಪರೆ ಮೊದಲಿಂದ ಇದ್ದದ್ದು ಅದನ್ನು ಮಾರುವುದು ಅಂತಲ್ಲ ಅದನ್ನು ಮೈಗೂಡಿಸಿಕೊಂಡು ಬೆಳೆಸುವುದು ಹೇಗೆ ಅಂತ ಅನ್ನ ಮಾಡಿದರೆ ಸಂತರ್ಪಣೆಗೆ ಎಲ್ಲರೂ ಬಂದರು ತಿಂದರು ಚೆನ್ನಾಗಿ ವಿತರಣೆ ಆಯಿತು ಅನ್ನುವಂಥದ್ದು ನಮ್ಮ ಪರಂಪರೆ ಮಿಕ್ಕಿದರೆ ಅಂಗಡಿಗೇನೆ ವಾಪಸ್ ಮಾಡಿಬಿಡು ಅನ್ನುವಂಥದ್ದು ಅಲ್ಲ ನಮ್ಮಲ್ಲಿಯೇ ಮಾಡಿದರೆ ನಾವು ಯಾವ ಅಂಗಡಿಗೂ ಕೊಡೋಕ್ಕಾಗೋಲ್ಲ ಅಂಗಡಿಯಿಂದಲೇ ಆರ್ಡರ್ ತರಿಸ್ಕೊಂಡಿದ್ರೆ ಇಪ್ಪತ್ತೈದು ಜನ ಬರ್ತಾರೆ ಅಂತ ಮೂವತ್ತು ಊಟ ತರಿಸಿದ್ರೆ ಇನ್ನು ಐದು ಊಟನ ವಾಪಸ್ ಮಾಡು ಈ ರೀತಿಯಾದದ್ದು ಭಾಳ ಸುಲಭವಾಗಿ ಬರುತ್ತೆ ನಾವೇ ಅದನ್ನು ಬೆಳೆದಾಗ ನಾವೇ ನಿರ್ಮಾಣ ಮಾಡಿದಾಗ ವಿತರಣೆ ಚೆನ್ನಾಗಾಗಲಿ ಅನ್ನೋದ್ರ ಕಡೆ ಗಮನ ಬರುತ್ತೆ ಅಂದರೆ ನನ್ನೊಳಗಿನಿಂದ ಸತ್ವ ಬಂದರೆ ವಿತರಣೆ ಮಾಡ್ತೀವಿ ಎಲ್ಲಿಂದಲೋ ಅದನ್ನು ಒಂದು ಮುಖಮೂಲ್ಯವನ್ನು ಫೇಸ್ ವ್ಯಾಲ್ಯೂವನ್ನು ಕೊಟ್ಟು ಮಾಡಿದ್ರೆ ಬರುವಂಥದ್ದಲ್ಲ ಈ ಎರಡು ಪದ್ಧತಿ ಉಂಟು ಇದು ಅನಾದಿ ಚರ್ಚೆ ತಗಾದೆ ಹಾಗೆ ಮೊತ್ತ ಮೊದಲು ದೇವಾಸುರ ಸಂಗ್ರಾಮ ಅಂತ ಆದದ್ದು ಅದು ಇಂದ್ರ ಶಂಬರ ಇವರ ನಡುವೆ ಆದಂಥ ಸಂಗ್ರಾಮ ಅಂತ ವೇದದಲ್ಲಿ ಗೊತ್ತಾಗುತ್ತದೆ ಆ ಶಂಬರ ಮಾಯಾವಿ ಮಂತ್ರ ತಂತ್ರ ಇತ್ಯಾದಿ ಎಲ್ಲ ಮಾಡಿಕೊಂಡಿದ್ದಂಥ ಮೆಟೀರಿಯಲಿಸಮ್ಗೆ ಇರುವಷ್ಟು ಸಂಪನ್ಮೂಲ ಸ್ಪಿರಿಚುವಲಿಸಮ್ಗೆ ಇರೋಲ್ಲ ಅದು ಎಲ್ಲಿಯೂ ಕಾಣುವಂಥದ್ದೇನೆ ಆದರೆ ಈ ಸತ್ವಶ್ರೀ ಅದನ್ನು ದೂರ ಇಡುತ್ತದೆ ಹಾಗೆ ಅವರು ದೂರಕ್ಕೆ ಹೋದರು ನಮ್ಮಲ್ಲಿ ಭೃಗುಗಳು ಲೌಕಿಕವಾಗಿ ತುಂಬ ಶ್ರೀಮಂತಿಕೆಯನ್ನು ಸಾಧಿಸಿದವರು ನೆನ್ನೆ ಮೊನ್ನೆ ಆ ವಿಷಯಗಳನ್ನು ನಾನು ಹೇಳಿದೆ ಆದರೆ ಭೃಗುಗಳನ್ನು ತುಂಬ ದೊಡ್ಡವರು ಅಂತ ಗೌರವಿಸಲಿಲ್ಲ ನಮ್ಮಲ್ಲಿ ಗೌರವಿಸಿದ್ದು ವಿಶೇಷವಾಗಿ ವಾಸಿಷ್ಠರನ್ನು ಕಾಶ್ಯಪರನ್ನು ವಿಶ್ವಾಮಿತ್ರರನ್ನು ವಿಶ್ವಾಮಿತ್ರೇಣ ಬ್ರಹ್ಮನ್ ರಕ್ಷಿತಂ ಭಾರತಂ ವರ್ಷಂ ಅನ್ನುವ ಮಾತು ವೇದದಲ್ಲಿ ಬರುತ್ತೆ ವಿಶ್ವಾಮಿತ್ರನಿಂದ ಈ ಭಾರತ ವರ್ಷ ರಕ್ಷಿಸಲ್ಪಡುತ್ತದೆ ಅಂತ ಅಂದರೆ ವಿಶ್ವಾಮಿತ್ರ ತಾನು ಕ್ಷತ್ರಿಯನಾದವನು ಆ ಕ್ಷಾತ್ರದ ಪ್ರೇಯಃಪ್ರಧಾನವಾದ ಸಂಸ್ಕೃತಿಯನ್ನು ಬಿಟ್ಟು ನಾನು ಶ್ರೇಯ ಪ್ರಧಾನವಾಗಿ ಬರ್ತೀನಿ ಅಂತ ಮಾಡಿಕೊಂಡಾಗ ಹೀಗೆ ಹೆಜ್ಜೆ ಹೆಜ್ಜೆಗೆ ನಮಗೆ ಆ ಸಂಘರ್ಷ ಎಲ್ಲಿಗೆ ಕೊನೆ ಮುಟ್ಟುತ್ತದೆ ಅಂತ ಗೋಚರವಾಗುತ್ತದೆ ಒಟ್ಟಿನಲ್ಲಿ ಶಂಬರನ ಪರಂಪರೆ ಯಾವುದಿದೆ ಅದನ್ನು ದೂರ ಮಾಡಿದ್ದಾಯಿತು ದೂರ ಮಾಡಿದ್ದು ಅಂದರೆ ಸೆಣಸಾಟ ಇರುತ್ತದೆ ಆ ಸೆಣಸಾಟದಲ್ಲಿ ಅರ್ಥಕಾಮ ಪಾರಮ್ಯ ಇರುವವರು ಯಾವತ್ತೂ ಅಭದ್ರತೆಯಿಂದ ನರಳುತ್ತಾರೆ ಅರ್ಥಕಾಮ ಪಾರಮ್ಯ ಇಲ್ಲದೇ ಇದ್ದವರಿಗೆ ಅಭದ್ರತೆ ಇರುವುದಿಲ್ಲ ಇನ್ಸೆಕ್ಯೂರಿಟಿ ಯಾರಿಗಿರುತ್ತೆ ಅಂದರೆ ಮೆಟೀರಿಯಲಿಸ್ಟ್ಗಳಿಗಿರುತ್ತೆ ಸ್ಪಿರಿಚುಲಿಸ್ಟ್ಗಳಿಗಿರೋಲ್ಲ ದೇಹ ಹೇಗಿದ್ದರೂ ಹೋಗುವಂಥದ್ದೇ ಅನ್ನೋದು ಗೊತ್ತಿರುತ್ತೆ ಈ ಜಗತ್ತು ಎಂದಿದ್ದರೂ ಅಳಿಯಲೇಬೇಕು ಅನ್ನೋದು ಗೊತ್ತಿರುತ್ತದೆ ಹಾಗಾಗಿ ಯಾವುದಕ್ಕಾಗಿ ನಾವು ಗೋಳಾಡಬೇಕು ಅಂತ ಆದರೆ ಮೆಟೀರಿಯಲಿಸ್ಟ್ಗಳಿಗೆ ಹಾಗಲ್ಲ ಈ ದೇಹ ಈ ಜಗತ್ತು ಇದೇ ಸರ್ವಸ್ವವಾದ ಕಾರಣ ಇದನ್ನು ಹೇಗಾದರೂ ಉಳಿಸಿಕೊಳ್ಳಬೇಕು ಅಂತ ನೋಡ್ತಾರೆ ಸಾಮಾನ್ಯವಾಗಿ ನೋಡಿ ತೀರಾ ಈಚಿನವರೆಗೂ ನಮ್ಮಲ್ಲಿ ಒಂದು ಪ್ರೌಢತ್ವವನ್ನು ಮುಟ್ಟಿದಂಥ ಮಹಿಳೆಯರಿಗೆ ತಲೆ ಕೂದಲಿಗೆ ಬಣ್ಣ ಹಚ್ಚಿಕೊಳ್ಳೋದು ಚರ್ಮವನ್ನೆಲ್ಲ ಮತ್ತೆ ಬಿಗಿದುಕೊಳ್ತಕ್ಕಂಥದ್ದು ಈ ಚಟ ಇರಲಿಲ್ಲ ಯಾಕೆ ಈ ಚೆಲುವು ಕಾಣದೇ ಇದ್ದರೆ ತಾವೆಲ್ಲಿ ಲೋಕಕ್ಕೆ ಆತ್ಮೀಯರಾಗಲ್ಲವೋ ಅಂತ ಭಾವ ಒಳಗಿನ ಜೀವಕೋಶಗಳ ಮುಪ್ಪನ್ನು ಅವರೇನು ಅಳಿಸೋಕ್ಕಾಗೋದಿಲ್ಲ ಅದನ್ನು ಹದ ಮಾಡಿಕೊಳ್ಬೇಕು ಅದನ್ನು ಬಿಗಿ ಮಾಡಿಕೊಳ್ಬೇಕು ಅಂತ ಯಾವುದೋ ಕೆಲವೊಂದು ಉದ್ಯೋಗಗಳಿಗೆ ಬೇಕಾಗ್ಬೋದು ಕೆಲವೊಂದು ಪ್ರೊಫೆಷನ್ಸಿಗೆ ಬೇಕಾಗ್ಬೋದು ಪ್ರೊಫೆಷನಲ್ ರಿಕ್ವೈರ್ಮೆಂಟ್ ದೇ ವಿಲ್ ಹ್ಯಾವ್ ಪ್ರೊಫೆಷನಲ್ ಹೆಸಾರ್ಡ್ಸ್ ಆಲ್ಸೋ ನಿಜ ತಲೆ ಕೂದಲಿಗೆ ಬಣ್ಣ ಹಚ್ಚಿಕೊಳ್ತಕ್ಕಂಥ ಉಲ್ಲೇಖ ಗುಪ್ತರ ಕಾಲದಲ್ಲಿಂದಲೇ ಸಿಗುತ್ತೆ ತಲೆಗೆ ನೀಲೀಕರಣ ಅಂತ ಹೇಳಿಬಿಟ್ಟು ತಲೆಗೆ ಡೈ ಹಚ್ಕೋತಾ ಇದ್ದಿದ್ರು ಅಂತ ಸಿಗುತ್ತೆ ಚತುರ್ಭಾಣಿಯನ್ನು ಓದಿದ್ರೆ ಗೊತ್ತಾಗುತ್ತೆ ಆದರೆ ಆ ಪ್ರಪಂಚವನ್ನು ಕಂಡು ನಗುವುದೇ ನಮ್ಮದು ಆಗಿತ್ತು ಅದಲ್ಲ ನಮ್ಮದು ಅಂತ ಸಹಜವಾಗಿ ತಲೆ ಕೂದಲು ಬೆಳಗಾದಾಗ ಆ ಸಹಜತೆಯಿಂದ ಬಂದೊದಗುವ ಸೌಂದರ್ಯ ಮುಖ ಎಲ್ಲ ಸುಕ್ಕಾಗಿ ತಲೆ ಕೂದಲು ಮಾತ್ರ ಅಸಹಜವಾಗಿ ಕಪ್ಪಾಗಿದ್ದರೆ ಯಾರಿಗೂ ಅದು ಚೆಂದ ಕಾಣಿಸೋದಿಲ್ಲ ಮೀಸೆಗೆ ಎಷ್ಟು ಡೈ ಮಾಡ್ಕೊಳ್ತೀರ ಎರಡು ಸರ್ತಿ ಸಾರನ್ನು ತಿಂದರೆ ಮೂರನೇ ದಿವಸ ಅದು ಬಿಳಿಬಿಳಿ ಕೆಂಚು ಕೆಂಚು ಶುರು ಆಗಿಬಿಡುತ್ತೆ ಮೀಸೆಯನ್ನೇ ಬೋಳಿಸಬೇಕು ಅದಕ್ಕೆ ಬದಲಾಗಿ ಬೆಳ್ಳಿ ಮೀಸೆಯನ್ನು ಮೆರೆಸಿದ್ರೆ ಚೆಂದ ಅಲ್ವೇ ಹೀಗೆ ಇದು ನಮ್ಮ ದೃಷ್ಟಿ ಅಲ್ಲಿ ಹಾಗಲ್ಲ ಯಾಕೆಂದರೆ ಕುಟುಂಬದ ವ್ಯವಸ್ಥೆ ನಿಂತಿರೋದು ಆಕರ್ಷಣೆಯ ಮೇಲೆ ಹೊರತುನುವೆ ಸಮರ್ಪಣೆಯ ಮೇಲಲ್ಲ ಸಮರ್ಪಣೆಯ ಮೇಲೆ ಯಾವ ವ್ಯವಸ್ಥೆ ನಿಂತಾಗಲೂ ಈ ಬಹಿರಂಗದ ಪಾರಮ್ಯ ಬೇಕಾಗಲ್ಲ ಆಕರ್ಷಣೆಯ ಮೇಲೆ ನಿಂತಾಗ ಚರ್ಮವನ್ನು ಚೆನ್ನಾಗಿಟ್ಕೊಳ್ಬೇಕು ಕೂದಲನ್ನು ಚೆನ್ನಾಗಿಟ್ಕೊಳ್ಬೇಕು ಹೇಳ್ತಾರಲ್ಲ ಒಬ್ಬ ಆವರೇಜ್ ಅಮೇರಿಕನ್ ಮಹಿಳೆ ಮಂಡಿಯಿಂದ ಕೆಳಕ್ಕೆ ಕಾಣಿಸುವಂತೆ ಮೈಯನ್ನು ಇಟ್ಕೊಳ್ತಾಳೆ ಆ ಮಂಡಿಯಿಂದ ಕೆಳಕ್ಕೆ ಕಾಣಿಸುವ ಕಾಲುಗಳ ಚೆಲುವನ್ನು ಕಾಪಾಡೋದಕ್ಕೆ ತನ್ನ ಕುಟುಂಬದ ಆಹಾರಕ್ಕಿಂತ ಹೆಚ್ಚು ಖರ್ಚು ಮಾಡ್ತಾಳೆ ಅಂತ ಸ್ಟಾಟಿಸ್ಟಿಕ್ಸ್ ಎಲ್ಲ ಹೇಳಿವೆ ಬಹಳ ಹಿಂದೆ ಫಾರ್ ಐಸ್ ಐಸೋನ್ಲಿ ಅಂತ ಒಂದು ಸಿನಿಮಾ ಬಂದಿತ್ತು ಬಾಂಡ್ ಸಿನಿಮಾ ಅಲ್ಲಿ ಅಡ್ವರ್ಟೈಸ್ಮೆಂಟ್ನಲ್ಲಿ ಒಬ್ಬ ತರುಣಿ ವಿ ಆಕಾರದಲ್ಲಿ ಇನ್ವರ್ಟೆಡ್ ವಿ ಆಕಾರದಲ್ಲಿ ಕಾಲು ಚಾಚಿಕೊಂಡಿರ್ತಾಳೆ ಅದು ಪೋಸ್ಟರ್ನಲ್ಲಿ ಸಿನಿಮಾದಲ್ಲಿ ಬರೋದಿಲ್ಲ ಆ ಸೀನ್ ಇಡೀ ಪೋಸ್ಟರ್ನಲ್ಲಿ ಎರಡು ಕಾಲುಗಳು ಮಾತ್ರ ಹಿಂದೆಯಿಂದ ಕಾಣಿಸ್ತಾ ಇರುತ್ತೆ ಆ ಕಾಲುಗಳ ನಡುವೆ ಬಾಂಡ್ ಗನ್ ಹಿಡ್ಕೊಂಡು ಅರೆ ಕೂತ ನಿಂತ ಭಂಗಿಯಲ್ಲಿರುವಂಥದ್ದು ಒಂದು ಅದು ಎಲ್ಲ ಕಾಲಕ್ಕೂ ಬಹಳ ಅಪೀಲಿಂಗ್ ಆಗುವಂಥದ್ದು ಅಂತ ಆ ಕಾಲಕ್ಕೆ ಮಾಡಿದ ಅಡ್ವರ್ಟೈಸ್ಮೆಂಟು ಆ ಕಾಲಿನ ರೂಪದರ್ಶಿ ಯಾರು ಯಾವ ರೂಪದರ್ಶಿಯ ಕಾಲು ಅದು ಅಂತ ಬಿಲಿಯನ್ ಡಾಲರ್ ಆಗಿ ಕೋರ್ಟು ಕಚೇರಿ ವ್ಯವಹಾರಗಳಾಯಿತು ಆ ಸಿನಿಮಾದ ನಟಿಯರೆಲ್ಲ ನಮ್ಮ ಕಾಲು ನಮ್ಮ ಕಾಲು ಅಂದರೆ ನಿಮ್ಮದು ಯಾವುದೂ ಅಲ್ಲ ಕಾಲು ಈ ಸಿನಿಮಾದಲ್ಲಿ ನಟಿಸ್ತೇ ಇದ್ದಂಥ ಮತ್ತೊಬ್ಬ ಮಾಡಲ್ದ ಕಾಲು ಅಂತ ಕಡೆಗೆ ಬಂತು ಅಂದರೆ ಬುದ್ಧಿ ಮೊಣಕಾಲಿಂದ ಕೆಳಕ್ಕೆ ವರ್ತಿಸ್ತಾ ಇದ್ದರೆ ಏನಂತ ಮಾಡಬೇಕು ಮತ್ತು ಅಸುರ ಸಂಪ್ರದಾಯ ಅನ್ನುವುದು ಯಾವುದೋ ಪಾಶ್ಚಾತ್ಯದಲ್ಲಿ ಮಾತ್ರ ಇದೆ ಅಂತಲ್ಲ ನಮ್ಮಲ್ಲೂ ಇದೆ ಆದರೆ ನಮ್ಮ ಪರಂಪರೆ ಪ್ರಧಾನವಾಗಿ ಧ್ವನಿಯನ್ನು ಕೊಟ್ಟದ್ದು ಅವಧಾರಣೆ ಹಾಕಿದ್ದು ಅದಕ್ಕಲ್ಲ ಇವತ್ತಿಗೂ ಅಲ್ಲಿ ಅದು ಕಾಣಿಸುತ್ತೆ ಅಲ್ಲಿ ಅದರ ಪಾರಮ್ಯ ಹೆಚ್ಚಾಗಿ ಕಾಣಿಸುತ್ತದೆ ಅದಕ್ಕೆ ಈ ಪೂರ್ವ ಪರಂಪರೆಯೇ ಕಾರಣ ಹೀಗಾಗಿ ಅದು ಸಂಗ್ರಾಮವಾಯಿತು ಮೊತ್ತ ಮೊದಲ ದೇವಾಸುರ ಸಂಗ್ರಾಮ ಆಗಿ ಅದು ಶಂಬರ ಮತ್ತು ಇಂದ್ರರಿಂದ ಆದಂಥ ಸಂಗ್ರಾಮ ಅಲ್ಲಿ ವಿಘಟಿತವಾದದ್ದು ಅದು ಮಾಂಧಾಂತ್ವಿನ ಕಾಲ ಅಂತ ಹೇಳ್ಬೋದು ಆಮೇಲಿಂದ ಮತ್ತೊಂದು ಸಂಗ್ರಾಮ ಆ ಸಂಗ್ರಾಮ ದಾಶರಾಜ್ಞಿಯುದ್ಧ ಅಂದರೆ ಕೃತಯುಗದಲ್ಲಿ ಒಂದು ಸಂಗ್ರಾಮ ತ್ರೇತಾಯುಗದಲ್ಲಿ ಒಂದು ಸಂಗ್ರಾಮ ಮತ್ತು ದ್ವಾಪರ ಯುಗದಲ್ಲಿ ಒಂದು ಸಂಗ್ರಾಮ ಅದು ದ್ವಾಪರಾಂತ್ಯದಲ್ಲಿ ಆದಂಥ ಮಹಾಭಾರತ ಸಂಗ್ರಾಮ ಹೀಗೆ ಮೂರು ಸಂಗ್ರಾಮಗಳು ಅಷ್ಟೂ ಆದದ್ದು ನನ್ನ ಊಹೆಯಂತೆ ಕುರುಕ್ಷೇತ್ರ ಬ್ರಹ್ಮಾವ್ರತ ಅನ್ನುವ ವೇದಭೂಮಿಯಲ್ಲಿ ಯಾಕೆಂದರೆ ಸರಸ್ವತಿ ದೃಶದ್ವತಿ ನದಿಗಳು ನಡುವೆ ಇರುವ ದೇಶ ತುಂಬ ಪವಿತ್ರ ಅನ್ನೋದಕ್ಕೆ ಒಂದು ಬ್ರಾಹ್ಮವಾದ ವೇದಾವಿರ್ಭಾವ ಮತ್ತು ಒಂದು ಕ್ಷಾತ್ರವಾದ ಆಸುರಿ ಶಕ್ತಿಗಳ ದಮನ ಮತ್ತು ಸೂರಿ ಶಕ್ತಿಗಳ ಉಚ್ಛ್ರಾಯ ಎರಡೂ ಸೇರದೇ ಇದ್ದರೆ ಲೋಕಕ್ಕೆ ಹಿತ ಇಲ್ಲ ಅಂತ ಹೀಗಾಗಿ ಮೊದಲ ಒಂದು ದೇವಾಸುರ ಸಂಗ್ರಾಮದಲ್ಲಿ ದೇವತೆಗಳ ಜಯ ಆಗಿ ಅವರು ಹೋದಾಗ ಮೊದಲ ಕಂತಾಗಿ ಹೋದದ್ದು ಈಗ ಡ್ರೂಯಿಡ್ಸ್ ಮೊದಲಾದವರು ಅಷ್ಟು ದೂರಕ್ಕೆ ಸ್ಪಷ್ಟಾಸ್ಪಷ್ಟವಾಗಿ ಈ ಪರಂಪರೆಯ ತುಣುಕುಗಳನ್ನು ಇಟ್ಕೊಂಡು ಹೋದರು ಅವರು ಪೂರ್ತಿ ಬಿಟ್ಟವರಲ್ಲ ಇಟ್ಕೊಂಡಂಥವ್ರೇನೆ ಅಸುರರಿಗೆ ಪೂಜೆ ಇಲ್ಲ ಪುನಸ್ಕಾರ ಇಲ್ಲ ವೇದ ಇಲ್ಲ ಅಂತ ಯಾರೂ ಭಾವಿಸಬೇಕಾಗಿಲ್ಲ ಎಲ್ಲ ವೇದ ವಿದ್ವಾಂಸರೇ ರಾಮಾಯಣವನ್ನು ನೋಡಿದರೆ ಸಾಕು ಗೊತ್ತಾಗುತ್ತದೆ ಸುಂದರಕಾಂಡದಲ್ಲಿ ಬರುತ್ತದೆ ಹನುಮಂತ ಸೀತಾನ್ವೇಷಣೆ ಇದ್ದಾಗ ಬೇಕಾದಷ್ಟು ಜನ ರಾಕ್ಷಸರು ಹೋಮ ಮಾಡ್ತಾಯಿದ್ರು ವೇದ ಘೋಷ ಮಾಡ್ತಾಯಿದ್ರು ಎಲ್ಲ ನಡೀತಾ ಇತ್ತು ಅಂತ ಆದರೆ ಅದರ ಉದ್ದೇಶ ಮಾತ್ರ ಐಹಿಕಾಭ್ಯುದಯ ಒಂದನ್ನೇ ಗಮನದಲ್ಲಿ ಇಟ್ಕೊಳ್ತಕ್ಕಂಥದ್ದು ಎಷ್ಟು ಜನ ಸಂಗೀತ ಅಭ್ಯಾಸ ಮಾಡೋಲ್ಲ ಆದರೆ ಯಾವುದೋ ರಿಯಾಲಿಟಿ ಶೋಗೆಂದು ಇರುವಂಥವ್ರು ಯಾಕಿರೋಲ್ಲ ಕೇವಲ ನನ್ನ ಸುಖಕ್ಕಾಗಿ ಮಾತ್ರ ಸಂಗೀತವನ್ನು ಆಸ್ವಾದಿಸೋಕ್ಕೆ ನಾನು ಸಂಗೀತ ಕಲಿತಾ ಇದ್ದೀನಿ ಅನ್ನೋದು ವಿರಳ ಈ ರೀತಿಯಾದದ್ದು ಕಾಣಿಸುತ್ತೆ ಆಮೇಲೆ ಎರಡನೆಯ ಕಂತಿನಲ್ಲಿ ದಾಶರಾಜ್ಞ ಯುದ್ಧದಲ್ಲಿ ಬಂದಾಗ ಎರಡನೇ ಮೈಗ್ರೇಷನ್ ಎರಡನೆಯ ವಲಸೆ ಆದದ್ದು ಆ ವಲಸೆಯಲ್ಲಿಯೇ ನಾವು ಇರಾಕ್ ಇರಾನ್ ಮೊದಲಾದಂಥ ಪ್ರಾಂತಗಳಿಗೆ ನಮ್ಮ ಜನ ಹೋದದ್ದು ಗ್ರೀಸಿನವರೆಗೆ ಹೋದದ್ದು ಕಾಣ್ತೀವಿ ಮೊತ್ತ ಮೊದಲ ಕಂತಿನಲ್ಲಿ ಅಮೆರಿಕದವರೆಗೆ ಹೋದದ್ದು ಮಾಯಾ ಇಂಕ ಮೊದಲಾದ ಸಂಸ್ಕೃತಿಗಳವರೆಗೆ ಹೋದದ್ದು ಕಾಣಿಸುತ್ತೆ ಅದಕ್ಕಾಗಿ ಒಂದು ಸಾವಿರ ವರ್ಷಗಳ ಅವಧಿ ಬೇಕಾಗಿರುತ್ತೆ ಹಾಗೆ ಹೋಗಿದ್ದು ಮತ್ತು ಅವರುಗಳ ಈ ಮೂಲದ ಸ್ಮರಣೆ ಕೂಡ ಸ್ಪಷ್ಟ ಸ್ಪಷ್ಟವೇ ಆದರೆ ಎರಡನೇ ಕಂತಿನಲ್ಲಿ ಹೋದಾಗ ಇನ್ನು ಹೆಚ್ಚು ಸ್ಪಷ್ಟವಾದದ್ದು ಜಂಡವೆಸ್ತ ಅಂತ ಯಾವುದು ಇರಾನಿಯನ್ನರ ಅಂದರೆ ಪರ್ಷಿಯನ್ನರು ಈ ಹೊತ್ತಿನ ಪಾರ್ಸಿ ಜನಾಂಗದ ಯಾವ ಪವಿತ್ರ ಗ್ರಂಥ ಇದೆ ಅದರ ಭಾಷೆ ಅದರ ದೇವತಾ ತತ್ವ ಅವರ ಅಜ್ಞಾರಾಧನಾ ಕ್ರಮ ಇವೆಲ್ಲ ನಮಗೆ ತುಂಬ ತುಂಬ ನಿಕಟ ಇಟ್ಸ್ ಎ ರೀಸೆಂಟ್ ಮೈಗ್ರೇಷನ್ ಅದರ ಜೊತೆಯಲ್ಲಿ ಆದಂಥದ್ದು ಗ್ರೀಸ್ ರೋಮನ್ ದೇಶಗಳಿಗೆ ಹೋದಂಥವ್ರದ್ದು ಅವರಲ್ಲಿಯೂ ಅದು ಕಾಣಿಸುತ್ತೆ ಆ ದೇವತೆಗಳನ್ನೆಲ್ಲ ನೋಡಿ ಸುಮ್ಮನೆ ಒಂದು ಉದಾಹರಣೆ ಕೊಡೋದಿದ್ದರೆ ನಮ್ಮಲ್ಲಿ ಇಂದ್ರ ಅವರಲ್ಲಿ ಜ್ಯೂಸ್ ಅಂತ ಆಗ್ತಾನೆ ನಮ್ಮಲ್ಲಿ ಇಂದ್ರಾಣಿ ಅಲ್ಲಿ ಹೀರಾ ಅಂತ ಆಗ್ತಾಳೆ ನಮ್ಮಲ್ಲಿ ಸರಸ್ವತಿ ಜ್ಞಾನದೇವತೆ ಅಲ್ಲಿ ಅಥೀನ ಅಂತ ಆಗ್ತಾಳೆ ನಮ್ಮಲ್ಲಿ ಸವಿತ್ರ ಜ್ಞಾನದೇವತೆ ಆದವನು ಅಲ್ಲಿ ಆಗ್ತಾನೆ ಅಪೊಲ್ಲೋನಲ್ಲಿ ಜ್ಞಾನದೇವತೆಯೂ ಹೌದು ಬೆಳಕಿನ ದೇವತೆಯೂ ಹೌದು ಆದಿತ್ಯ ಸೂರ್ಯ ಹೀಲಿಯೋಸ್ ಅಂತ ಆದಂಥವನು ಅವನು ಪ್ರಕಾಶದ ದೇವತೆ ಆಗಿರುವಂಥವನು ಮತ್ತು ಇಲ್ಲಿ ವಿಶ್ವಕರ್ಮ ತ್ವಷ್ಟ್ರ ಅಂತಿದ್ದರೆ ಅಲ್ಲಿ ನಾವು ಹೆಫಿಸ್ಟಸ್ ಅಂತ ಹೇಳ್ಬಿಟ್ಟು ನೋಡ್ತೀವಿ ಆಮೇಲೆ ಇಲ್ಲಿ ಸೌಂದರ್ಯ ದೇವತೆ ರತಿಯಾದರೆ ಅಲ್ಲಿ ಅಫ್ರೋದಿತೆ ಮತ್ತು ಇಲ್ಲಿ ಕಾಮನ್ ಆಗಿ ಇದ್ದರೆ ಅಲ್ಲಿ ಇರೋಸ್ ಹೀಗೆ ಎಲ್ಲಕ್ಕೂ ಸಂವಾದ ಸಿಗುತ್ತೆ ಅದೇ ರೋಮನ್ರಲ್ಲಿ ಜೂಪಿಟರ್ ಜೂನೋ ವಲ್ಕನ್ ಅಪೊಲೋ ಅಪಾಲೋ ಮತ್ತು ಹರ್ಮ್ಯೊ ಮರ್ಕ್ಯುರಿ ಮಿನರ್ವಾ ಮತ್ತು ಸೌಂದರ್ಯ ದೇವತೆಯಾದ ವೀನಸ್ ಹೀಗೆ ಅದದೇ ಬೇರೆ ಬೇರೆ ಹೆಸರುಗಳಲ್ಲಿ ಪರಿಚಿತವಾದದ್ದು ನೋಡ್ತೀವಿ ಈಗ ನಾನು ಹೇಳಿದಂಥ ದೇವತೆಗಳನ್ನೇ ರೋಮನರ ಪರಂಪರೆಯಲ್ಲಿ ಏನಿದೆ ಅಂತ ಹೇಳಿದ್ದಾಯಿತು ಲ್ಯಾಟಿನ್ ಭಾಷೆಯಲ್ಲಿ ಬರ್ತಕ್ಕಂಥದ್ದು ಹೀಗೆ ಬೆಳೆದದ್ದು ಕಾಣ್ತೀವಿ ಇನ್ನೂ ಈ ದೇವತಾ ಸಮೂಹಕ್ಕೆ ನಿಕಟವಾದಂಥ ಮತ್ತು ವಿವರಗಳು ಇವೆ ಅಷ್ಟಕ್ಕೆ ನಾವು ಹೋಗಬೇಕಾಗಿಲ್ಲ ತಾತ್ಪರ್ಯತಃ ಹೇಳುವುದಿದ್ದರೆ ಮೊದಲನೇ ವಲಸೆಯಲ್ಲಿ ಅವರು ತಮ್ಮ ನೆನಪುಗಳು ಸ್ವಲ್ಪ ಕಳ್ಕೊಂಡ್ಬಿಟ್ರು ಹಾಗಾಗಿ ಅಲ್ಲಿ ಹೆಚ್ಚಾಗಿ ಉಳಿದಿಲ್ಲ ಕೆಲವು ತತ್ವಗಳು ಮಾತ್ರ ಉಳ್ಕೊಳ್ತು ಕೆಲವು ವಿವರಗಳು ಮಾತ್ರ ಉಳ್ಕೊಳ್ತು ಎರಡನೇ ವಲಸೆಯಲ್ಲಿ ಕಥಾನಕಗಳು ಮೊದಲುಗೊಂಡು ಉಳ್ಕೊಳ್ತು ಬೇಕಾದಷ್ಟು ಕಥಾನಕಗಳು ನಮ್ಮ ಗ್ರೀಕರ ಪುರಾಣಗಳಲ್ಲಿ ಸಾಮ್ಯದಿಂದ ಕಾಣುವಂಥದ್ದಿದೆ ಉದಾಹರಣೆಗೆ ರಾಮಾಯಣದಲ್ಲಿ ಸೀತಾಪಹರಣದಿಂದ ಮೊದಲುಗೊಂಡು ಅಲ್ಲಿ ಹಲ್ಲನ್ನೆಳೆ ಅಪಹರಣವಾದವರಿಗೆ ಬೇಕಾದಷ್ಟು ಕಾಣಿಸುತ್ತವೆ ಸಮಾನ ಧರ್ಮ ಇರತಕ್ಕಂಥದ್ದು ತುಂಬ ತುಂಬ ಆಮೇಲೆ ಮೂರನೆಯ ಸಂಗ್ರಾಮ ಮಹಾಭಾರತದ್ದು ಆ ಮಹಾಭಾರತದ ಸಂಗ್ರಾಮದ ಹೊತ್ತಿಗೆ ಈ ವಲಸೆ ನಮ್ಮ ದೇಶದ ಒಳಗೆ ಆದದ್ದು ನಾನು ನೆನ್ನೆ ದಿವಸ ಅದರ ವಿವರಗಳನ್ನೆಲ್ಲ ಹೇಳಿದ್ದೆ ಇಲ್ಲ ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದರು ಸಂಗ್ರಾಮ ಮಾಡಿದ್ರು ಅಳೀತು ಮತ್ತು ಹರಪ್ಪ ಸಂಸ್ಕೃತಿ ಬೆಳೆಯಿತು ದೊಡ್ಡ ಬರಗಾಲ ಬಂತು ಎಲ್ಲ ಕಡೆ ಮತ್ತೆ ವಲಸೆ ಹೋದರೂ ಅವಿಚ್ಛಿನ್ನವಾದ ಏಕ ಸಾಮ್ರಾಜ್ಯ ಭಾಷೆ ಅಂತ ಇತ್ತಲ್ಲ ಜನಸಾಮಾನ್ಯದಿಂದ ಮೊದಲುಗೊಂಡು ಚಕ್ರವರ್ತಿವರೆಗೂ ಇದ್ದಂಥ ಸಂಸ್ಕೃತ ಭಾಷೆ ಅದು ಕರಗಿ ಪ್ರಾಕೃತವಾಗಿ ಬಂತು ಸಂಸ್ಕೃತ ಭಾಷೆಯಂತೂ ಉಳ್ಕೊಂಡೇ ಉಳ್ಕೊಳ್ತು ತುಂಬ ಜನ ಸಂಸ್ಕೃತ ಒಂದು ಕೃತಕ ಭಾಷೆ ಅಂತಾರೆ ಅದು ತುಂಬ ತುಂಬ ಅವಿವೇಕದಿಂದ ಬಂದದ್ದು ಈಚೆಗೆ ಸಂಸ್ಕೃತ ವಿಶ್ವವಿದ್ಯಾಲಯದ ವಿರೋಧದ ಹಿನ್ನೆಲೆಯಲ್ಲಂತೂ ಅದು ಒಂದು ಮೃತ ಭಾಷೆ ಆ ಭಾಷೆಯೇ ಇರಲಿಲ್ಲ ಅಂತ ಒಂದು ಕಡೆ ಮೃತ ಭಾಷೆ ಅಂತಾರೆ ಇನ್ನೊಂದು ಅದು ಕೃತಕ ಭಾಷೆ ಅಂತಾರೆ ಕೃತಕ ಭಾಷೆ ಎಂದಾದರೂ ಹುಟ್ಟಿರೋದಕ್ಕೆ ಸಾಧ್ಯವ ಹುಟ್ಟೆಯಲ್ಲದೆ ಇರೋದಕ್ಕೆ ಸಾವು ಸಾಧ್ಯವ ಅಲ್ಲಿಂದಲ್ಲಿಗೆ ಅದು ಸ್ವತೋ ವ್ಯಾಘಾತ ವದತೋ ವ್ಯಾಘಾತ ಅದು ಹೇಳ್ತಾ ಇದ್ದಂತೇನೆ ಇನ್ಕಾಂಗ್ರಿಯೆನ್ಸಿ ಅದು ಹೇಗಿದೆ ಅಂದರೆ ನಾನು ಬಂಜಯ ಮಗ ಅಂತ ಹೇಳದಂತೆ ಅಥವಾ ನಾನು ಬ್ರಹ್ಮಚಾರಿಯ ಮಗ ಅಂತ ಹೇಳದಂತೆ ಅದು ಹಾಗಲ್ಲ ಸಂಸ್ಕೃತ ಭಾಷೆ ನಿಸರ್ಗ ಸಹಜವಾದ ಭಾಷೆ ಯಾವ ಮನುಷ್ಯರೂ ಒಂದು ಭಾಷೆಯನ್ನು ಸೃಷ್ಟಿ ಮಾಡೋಕ್ಕಾಗಲ್ಲ ಒಂದು ಭಾಷೆಯಲ್ಲಿ ಸಾಹಿತ್ಯವನ್ನು ಸೃಷ್ಟಿ ಮಾಡಬಹುದು ಕಲೆಯನಲ್ಲದೆ ಶಿಲ್ಪಿ ಶಿಲೆಯನೇ ಸೃಷ್ಟಿಪನೆ ಕಲ್ಲನ್ನು ಸೃಷ್ಟಿ ಮಾಡೋಕ್ಕಾಗೋಲ್ಲ ಆ ರೆಶಿಲ್ಪವನ್ನು ಸೃಷ್ಟಿ ಮಾಡೋಕ್ಕಾಗುತ್ತದೆ ಸಂಸ್ಕೃತ ಭಾಷೆ ಯಾವುದೋ ಕೆಲವರ ಒಂದು ಕೂಟತಂತ್ರವಾಗಿ ಫೋರ್ಜ್ಡ್ ಆಗಿ ಮಾಡಿದಂಥ ಭಾಷೆ ಆಗಿದ್ದಿದ್ದರೆ ಅದು ಇಷ್ಟು ಕಾಲ ಬಾಳ್ತಾ ಇರಲಿಲ್ಲ ಎಲ್ಲ ಭಾವನೆಗಳನ್ನು ಹೇಳೋಕ್ಕಾಗ್ತಾ ಇರಲಿಲ್ಲ ಉದಾಹರಣೆಗೆ ಕೃತಕ ಭಾಷೆಯಾದ ಎಸ್ಪೆರ ಎಷ್ಟು ಮಾತ್ರ ಬೆಳೆದಿದೆ ಅದರೊಳಗೆ ಎಷ್ಟು ಸೃಜನಶೀಲವಾದ ಸರ್ಜನಶೀಲವಾದ ಸಾಹಿತ್ಯ ಬಂದಿದೆ ಏನೂ ಇಲ್ಲ ಅಂತ ಗೊತ್ತಾಗುತ್ತದೆ ಈಗ ಕಂಪ್ಯೂಟರ್ ಭಾಷೆಗಳು ಕೃತಕವಾದದ್ದಿವೆ ಅಲ್ಲಿ ಏನು ಭಾವನೆ ಹೇಳ್ಕೊಂಡಿದ್ದೀರಿ ಒಂದು ಆಯ್ಕೆ ಬಂದಿದೆಯಾ ಒಂದು ಲಿಮರಿಕ್ ಬಂದಿದೆಯಾ ಏನು ಬಂದಿದೆಯಾ ಎಂಥದ್ದು ಬಂದಿಲ್ಲ ಬರೋಕ್ಕೂ ಸಾಧ್ಯ ಇಲ್ಲ ಗಣಿತವೂ ಒಂದು ಭಾಷೆ ಆ ಭಾಷೆಯಲ್ಲಿ ಯಾವುದಾದ್ರೂ ಭಾವನೆ ಬರೋಕ್ಕಾಯ್ತಾ ಆಗಲಿಲ್ಲ ಅರೆ ಸಂಸ್ಕೃತ ಒಂದು ಭಾಷೆಯಾಗಿ ಅತ್ಯಂತ ಗಣಿತೀಯವಾದ ಭಾಷೆಯಾಗಿಯೂ ಇಷ್ಟು ಭಾವನಾತ್ಮಕವಾಗಿದೆಯಲ್ಲ ರಾಮಾಯಣ ಮಹಾಭಾರತಗಳಿಗಿಂತ ದೊಡ್ಡ ಭಾವನಾತ್ಮಕ ಸಾಹಿತ್ಯ ಇಡೀ ಭಾರತದಲ್ಲಿ ಯಾವುದಿದೆ ಕನ್ನಡ ತೆಲುಗು ತಮಿಳು ಅಂತ ಯಾವುದು ಬೇಕಾದ್ರೂ ತಗೊಳ್ಳಿ ಜಗತ್ತಿನ ಭಾಷೆಗಳನ್ನೇ ತೆಗೆದುಕೊಂಡು ನೋಡಿ ಖಂಡಿತ ಅಲ್ಲ ಮತ್ತು ಇದು ಕೆಲವರು ಬ್ರಾಹ್ಮಣರು ಹೋಮ ಮಾಡ್ತಾ ಆಗಿದ್ದಿದ್ದರೆ ಅಂಗಡಿ ಬೀದಿನಲ್ಲಿ ವ್ಯಾಪಾರ ಮಾಡೋದಕ್ಕೆ ರಸ್ತೆಯಲ್ಲಿ ಹುಡುಗಿಯನ್ನು ಚುಡಾಯಿಸ್ತಕ್ಕಂಥವನಿಗೆ ಹೊಲದಲ್ಲಿ ದುಡಿತಕ್ಕಂಥವನಿಗೆಲ್ಲ ಬೇಕಾದ ಶಬ್ದಗಳು ಹೇಗೆ ಸಿಗ್ತಾ ಇತ್ತು ರೋಡ್ ರೋಮಿಯು ಅಂತ ನಾವು ಕರಿತೀವಿ ರಸ್ತೆಯಲ್ಲಿ ಹುಡುಗಿಯನ್ನು ಚುಡಾಯಿಸುವಂಥವನಿಗೆ ಪತಂಜಲಿ ಮನಿಗಳ ಮಹಾಭಾಷ್ಯದಲ್ಲಿ ಆ ರೀತಿ ಇದ್ದವನನ್ನು ನಗರ ಕಾಕ ಆಪಣ ಬಲಿವರ್ಧ ನಗರ ಸಂಡಹ ಅಂತೆಲ್ಲ ಕರೀತಾರೆ ನಗರ ಕಾಕಾನೆ ಊರೆಲ್ಲ ಕಾಗೆ ಥರ ಪರಕ್ತಕ್ಕಂಥವನು ಆಪಣ ಬಲಿವರ್ದ ಅಂದರೆ ಪೇಟೆ ಬೀದಿನಲ್ಲಿ ಗೂಳಿ ಹಂಗೆ ತಿರುಗತಕ್ಕಂಥವನು ಇಂಗ್ಲೀಷ್ನಲ್ಲಿ ರೆಗ್ಯುಲರ್ ಉಲ್ಫ್ ಅಂತೆಲ್ಲ ಕರೀತಾರೆ ಆ ಥರ ಈವ್ ಟೀಸರ್ಸ್ಗೆ ಕಾಮ್ಕೋ ಚಕ್ಕರ್ ಕೋ ಹಾಜರ್ ಅಂತೀವಿ ಇದು ಇ ಡಿ ಆಗಿ ಪಾತ್ರೆಯೇ ಸಮಿತ ಅಂತ ತಟ್ಟೆ ಹಾಕಿದ ತಕ್ಷಣ ವಕ್ರಸಿ ಬಿಡ್ತಾನೆ ನೋಡಿ ಅಂತೀವಲ್ಲ ಅದು ಪಾತ್ರೇ ಸಮಿತ ಅಂತ ಮತ್ತು ಹಮಾರ ಕುತ್ತ ಹಮಾರ ಗಲ್ಲಿ ಮೇ ಶೇರ್ ಅಂತ ಕರಿತೀವಿ ನಮ್ಮನೆ ಗಲ್ಲಿನಲ್ಲಿ ನಮ್ಮ ನಾಯಿ ಸಿಂಹ ಬೊಗಳತ್ತೆ ಅಂತ ಉತ್ತರ ಪೌರುಷ ಒಲೆ ಮುಂದೆ ಅಂತೆಲ್ಲ ಈ ರೀತಿಯಾದ ಇ ಡಿ ಎಮ್ಗೆ ಗೆಹೆ ನರ್ದಿ ಮನೆಯಲ್ಲಿ ಗಲಾಟೆ ಅಂತ ತುಂಬ ಲಜ್ಜಾಳುವಾದಂಥವನಿಗೆ ಕುಮಾರಿ ಪುತ್ರಕಃ ಅಂತ ಹೇಳ್ತಾರೆ ನಾಚಿಗೆ ಸಿಕ್ಕಾಪಟ್ಟೆ ನಾಚಿಗೆ ಇರ್ತಕ್ಕಂಥವನಿಗೆ ಈ ರೀತಿ ನೂರಾರು ಸಾವಿರಾರು ಶಬ್ದಗಳು ಸಿಗುತ್ತವೆ ಒಂದು ನದಿ ತುಂಬ ಕಡಿಮೆ ನೀರನ್ನು ತುಂಬಿಸ್ಕೊಂಡಿದೆ ಭಾಳ ತೆಳುವಾಗಿದೆ ಹರಿವು ಅಂದರೆ ಕಾಕಪೇಯ ನದಿ ಅಂತ ಕರೀತಾರೆ ಕಾಗೆ ಕುಡಿಯೋಕ್ಕಷ್ಟೆ ಲಾಯಕ್ಕು ಮನುಷ್ಯರು ಕುಡಿಯೋಷ್ಟು ನೀರಿಲ್ಲ ಅಂತ ಈ ರೀತಿಯಾದ ಸಾವಿರಾರು ಶಬ್ದಗಳು ಕಾಣಿಸುತ್ತವೆ ಕೃಷಿ ಗೋರಕ್ಷ ವಾಣಿಜ್ಯ ಹೆಂಡದಂಗಡಿಯ ಹರಟೆ ಮಾತುಗಳಿಗೆ ಬೇಕಾದಷ್ಟು ಸಿಗುತ್ತೆ ಈಗ ನೋಡಿ ನೀವು ಸಾಮಾನ್ಯವಾಗಿ ಬಿಂದಾಸ್ ಆಗಿದ್ದಾನೆ ಆ ಹುಡುಗ ಅಂತಂತೀವಿ ಆ ಹುಡುಗಿ ಬಿಂದಾಸ್ ಅಂತ ನಾವು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗ ಈ ಶಬ್ದ ಇರಲಿಲ್ಲ ಬೊಂಬಾಟ್ ಮಸ್ತು ಈ ಥರದ್ದು ಇತ್ತು ದಿಲ್ದಾರ್ ಆದ್ಮೀ ಈ ಥರ ಕರಿತಾ ಇದ್ದಿದ್ದು ಕಾಲ ಕಾಲಕ್ಕೆ ಬದಲಾಗುತ್ತೆ ಇದಕ್ಕೆ ಸಂವಾದಿಯಾದ ಸಂಸ್ಕೃತ ಶಬ್ದ ಇಡಿಯೋಮ್ಯಾಟಿಕ್ ಆದದ್ದು ಚತುರ್ಭಾಣಿಯಲ್ಲಿ ಕಾಣುತ್ತದೆ ಧಾಂತರ ಅಂತ ಧಾಂತರ ಅನ್ನುವ ಶಬ್ದವನ್ನು ಶಾಮಿಲಕನ ಪದ್ಮ ಪ್ರಾಭತದಲ್ಲಿ ವರರುಚಿಯ ಪಾದ ತಾಡತಕದಲ್ಲಿ ಎಲ್ಲ ನೋಡ್ತೀವಿ ಸಾವಿರದ ಐನೂರು ಸಾವಿರದ ಎಂಟುನೂರು ವರ್ಷಗಳ ಹಿಂದೆಯೇ ಆ ಶಬ್ದಗಳು ಇದ್ದದ್ದು ಗೊತ್ತಾಗುತ್ತೆ ಕನ್ನಡ ಕಣ್ಣೇ ಬಿಟ್ಟಿರಲಿಲ್ಲ ಆಗ ಯಾತಕ್ಕೀ ಮಾತು ಹೇಳ್ತೀನಿ ಅಂದರೆ ಈ ಥರದ್ದೆಲ್ಲ ಜನ ವ್ಯಾಕರಣ ವಿದ್ವಾಂಸರ ಸೃಷ್ಟಿ ಮಾಡೋಕ್ಕಾಗಲ್ಲ ಪತಂಜಲಿ ಮುನಿಗಳೇ ಪಸ್ಪಶಾಂತಿಕದಲ್ಲಿ ಮಹಾಭಾಷ್ಯದ ಪೀಠಿಕಾ ಪ್ರಕರಣದಲ್ಲಿ ಹೇಳ್ತಾರೆ ನಾವು ಹೇಗೆ ಕುಂಬಾರ ಹತ್ರಕ್ಕೆ ಹೋಗಿ ಒಂದು ಮಡಿಕೆ ಮಾಡು ನಾನು ನೀರು ತುಂಬಿಕೊತೀನಿ ಅಂತ ಹೇಳ್ತೀವೋ ಹಾಗೆ ವ್ಯಾಕರಣ ವಿದ್ವಾಂಸ ಹತ್ರ ಹೋಗಿ ಶಬ್ದಾನಕುರು ಪ್ರಯುಂಕ್ಷೆ ಅಂತ ಯಾರು ಹೇಳೋಕ್ಕಾಗಲ್ಲ ಶಬ್ದಗಳನ್ನು ತಯಾರು ಮಾಡಿಕೊಡು ನಾನು ಚಲಾವಣೆ ಮಾಡ್ತೀನಿ ಅಂತ ಲೋಕದಲ್ಲಿರುವ ಶಬ್ದಗಳನ್ನು ನೋಡಿ ವ್ಯಾಕರಣ ವಿವರಿಸುತ್ತೆ ಅಂತ ಹೀಗಾಗಿ ಇರುವುದನ್ನು ನೋಡಿ ವಿವರಣೆ ಮಾಡೋದನ್ನು ಶಾಸ್ತ್ರ ಅಂತಾರೆ ಹೊರತು ಇಲ್ಲದೇ ಇರೋದನ್ನು ಸೃಷ್ಟಿ ಮಾಡಿದ್ರೆ ಅದು ಕಾವ್ಯ ಇಲ್ಲದನ್ನು ಸೃಷ್ಟಿ ಮಾಡಿದ್ರೆ ಕಲೆ ಇರುವುದನ್ನು ವಿವರಿಸಿದ್ರೆ ಶಾಸ್ತ್ರ ಹೀಗೆ ಸಂಸ್ಕೃತ ಭಾಷೆ ಅತ್ಯಂತ ನಿಸರ್ಗ ಸಹಜವಾದಂಥ ಭಾಷೆ ವೇದದಲ್ಲಿಯೇ ಬೇಕಾದಂಥ ಬೈಗಳು ಎಲ್ಲ ಬರುತ್ತೆ ಬೈಗಳು ಯಾತಕ್ಕೆ ಬೇಕಾಗಿತ್ತು ಶಾಸ್ತ್ರ ಭಾಷೆಗೆ ಯಥೇಷ್ಟವಾದ ಬೈಗಳಿವೆ ಸಂಸ್ಕೃತದಲ್ಲಿ ಆ ಬೈಗಳ ಲಿಸ್ಟನ್ನೇ ಕೊಡ್ಬೋದು ಈ ವೇದಿಕೆಗೆ ಬೇಕಿಲ್ಲ ಅಂತಷ್ಟೇ ಬಿಡ್ತಾ ಇದ್ದೀನಿ ಕಾಣೆಯಲ್ಲಿ ಮಾತ ಅನ್ನೋದನ್ನು ಮೊದಲುಗೊಂಡು ಜಾಲ್ಮ ಮೊದಲಾದಂಥ ಬೇಕಾದಷ್ಟು ಶಬ್ದಗಳಿವೆ ಒಟ್ಟಿನಲ್ಲಿ ಸಂಸ್ಕೃತ ಭಾಷೆ ಹಾಗೆ ವಲಸೆಗೊಂಡು ಬೇರೆ ಬೇರೆ ಪ್ರಾಕೃತಗಳಾದವು ಅನ್ನೋದು ನಮಗೆ ಗೊತ್ತಾಗುತ್ತದೆ ಅದು ಮೂರನೆಯ ಹಂತದ ವಲಸೆಯಾಗಿ ಬಂದದ್ದು ನೋಡಿ ಮೊದಲನೇ ವಲಸೆ ವ್ಯಾಪಕವಾಗಿ ಹಿಡಿಯ ಜಗತ್ತಿನ ಅನೇಕ ಭಾಗಗಳನ್ನು ಮುಟ್ಟಿತು ಎರಡನೇ ವಲಸೆ ಏಷ್ಯಾ ಖಂಡದ ಬೇರೆ ಬೇರೆ ಭಾಗಗಳನ್ನು ಸ್ವಲ್ಪ ಮಟ್ಟಿನ ಯುರೋಪನ್ನು ಮುಟ್ಟಿತು ಮೂರನೇ ವಲಸೆ ದೇಶದೊಳಗೆನೇ ಮತ್ತೆ ಇಲ್ಲಿಂದ ಬಂದವರು ಆತ ಅಲ್ಲಿಗೆ ಅಲ್ಲಿಂದ ಬಂದವರು ಇಲ್ಲಿಗೆ ಆದದ್ದು ನೆನ್ನೆಯೇ ನಾನು ಹೇಳಿದೆ ಇಡೀ ಭಾರತದ ದಕ್ಷಿಣ ಕರಾವಳಿಯಲ್ಲಿ ಎಲ್ಲ ಕೂಡ ಬಹಳ ಮುಂಚೆನೇ ಏಳೆಂಟು ಸಾವಿರ ವರ್ಷಗಳ ಮುಂಚೆನೇ ಜನರ ಸಂಚಾರ ಎಲ್ಲ ಇತ್ತು ಆದರೆ ಇವರು ಸಂಸ್ಕಾರವಂತರಾಗಿರಲಿಲ್ಲ ಕಾರಣ ಮೂಲದ ಪ್ರದೇಶದಿಂದ ದೂರಕ್ಕೆ ಹೋಗಿಬಿಟ್ರೆ ಕಟ್ಟಿಕೊಂಡ ಬುತ್ತಿ ಮಾತ್ರ ಇರುತ್ತದೆ ತೆಗೆದುಕೊಂಡು ಹೋದ ತಂಬಿಗೆ ನೀರಿರುತ್ತದೆ ಹೊರತು ಆ ಒಂದು ಚಿಲುಮೆ ಸೆಲೆ ನಮಗೆ ಇರೋದಿಲ್ಲ ಹಾಗಾಗಿ ಮತ್ತೆ ಮತ್ತೆ ಅಲ್ಲಿಗೆ ಹೋಗಬೇಕು ಅಂತ ಆ ಕಾರಣದಿಂದಲೇ ಬ್ರಹ್ಮಾವರ್ತ ಅತ್ಯಂತ ಪವಿತ್ರವಾದ ಭೂಮಿ ಆಮೇಲೆ ಆರ್ಯಾವರ್ತ ಮತ್ತು ಇಡೀ ಭಾರತ ದೇಶ ದಕ್ಷಿಣ ಭಾರತವೂ ಸೇರಿದಂತೆ ಅದನ್ನು ಯಜ್ಞೀಯ ದೇಶ ಅಂತ ಕರೆದರು ಎಲ್ಲೆಲ್ಲ ಯಜ್ಞ ಸಂಸ್ಕೃತಿ ಇದೆ ಹಾಗಾಗಿ ದಕ್ಷಿಣ ಭಾರತವು ದೇವತಾ ಪಕ್ಷದ್ದೇ ಸುರ ಸಂಸ್ಕೃತಿಯೇ ಆದಿತ್ಯ ಸಂಸ್ಕೃತಿಯೇ ಅದರ ಆಚೆಗಿನದಲ್ಲ ಅಂತ ಇದು ಮನು ಹೇಳುವಂಥದ್ದು ಆದರೆ ಮನುವಿನ ವ್ಯಾಖ್ಯಾತವಾದ ಮೇಧಾತಿಥಿ ಹೇಳ್ತಾನೆ ಈ ಜನ ಇನ್ನೆಲ್ಲಿಗೆ ಹೋಗಿ ತಮ್ಮ ಸದಭಿರುಚಿಯ ಸಂಸ್ಕಾರಗಳನ್ನು ನೆಲೆ ಮಾಡಿದ್ರೆ ಅದೂ ಕೂಡ ಭಾರತೀಯವೇ ಆಗುತ್ತದೆ ಅಂತ ಆ ಕಾರಣ ನಾವು ಸಂಕುಚಿತ ಬುದ್ಧಿಗಳಲ್ಲ ಇಲ್ಲಿ ಮಾತ್ರ ಮಾಡಿದ್ರೆ ಪುಣ್ಯ ಇಲ್ಲಿ ಮಾತ್ರ ಮಾಡಿದ್ರೆ ಫಲ ಅಂತಲ್ಲ ಎಲ್ಲಿ ಮಾಡಿದ್ರೂ ಫಲ ಉಂಟು ಅದು ಮಾಡುವ ರೀತಿಯಲ್ಲಿ ಆಗಬೇಕು ಅನ್ನುವಂಥ ವಿವರಣೆ ನಮಗೆ ಸಿಗುತ್ತೆ ಹೀಗೆ ನಮ್ಮ ಜನ ನಮ್ಮೊಳಗೆ ಓಡಾಡಿದ್ದು ನಮ್ಮಿಂದ ಆಚೆ ಓಡಾಡಿದ್ದು ಕಾಣಿಸುತ್ತೆ ಮತ್ತು ಇದು ಯಾವುದು ರಕ್ತಪಾತವನ್ನು ಹಾಕುವಂಥದ್ದಲ್ಲ ಈಗ ಆರ್ಯನ್ ಇನ್ವೇಷನ್ ಹೊರಗಿಂದ ಆಗಲಿಲ್ಲ ಈಗ ಒಳಗಿಂದ ಇನ್ವೇಷನ್ ಇದೆ ನೀವು ಆಕ್ರಮಣಕಾರಿಗಳು ಅಂದರೆ ಆಗಲ್ಲ ಒಬ್ಬರೇ ಒಬ್ಬರು ಇಲ್ಲಿಂದ ಹೊರದೂಡಲ್ಪಟ್ಟವರು ಅಥವಾ ಇಲ್ಲಿ ವ್ಯವಸ್ಥೆಗೆ ಒಗ್ಗಲಾರದೆ ಹೋದವರು ರಕ್ತ ಪಿಪಾಸಿಗಳಾಗಿ ಎಲ್ಲಿಗೂ ಹೋಗಲಿಲ್ಲ ಆಗ ಎಲ್ಲಿಯೂ ಅಂಥ ದೊಡ್ಡ ನಾಗರಿಕತೆ ಇರಲಿಲ್ಲವಾದ್ರಿಂದ ಸಹಜವಾಗಿ ಅದು ಮೊದಲ ವಲಸೆ ಸ್ವೀಕೃತವಾಯಿತು ಎರಡನೇ ವಲಸೆಯೂ ಹಾಗೆ ಮೂರನೇ ವಲಸೆ ಹೊತ್ತಿಗೆ ಬೇರೆ ಬೇರೆ ಕಡೆಯಲ್ಲಿ ಇವರು ವಾಣಿಜ್ಯ ವ್ಯವಹಾರ ಇತ್ಯಾದಿಗಳಿಗೆ ಹೋದರೂ ಅದನ್ನೇ ಹೇಳ್ತಾರೆ ಇಡೀ ಪೂರ್ವ ಪೂರ್ವಾರ್ಧಗೋಳದಲ್ಲಿ ಅಂದರೆ ನಾವು ವೆಸ್ಟರ್ನ್ ಹೆಮಿಸ್ಫಿಯರ್ ಆ್ಯಂಡ್ ಈಸ್ಟರ್ನ್ ಹೆಮಿಸ್ಫಿಯರ್ ಅಂದರೆ ಪೂರ್ವಾರ್ಧಗೋಳದಲ್ಲಿ ಫಾರೀಸ್ಟರ್ನ್ ಕಂಟ್ರೀಸ್ ಜಪಾನ್ನಿಂದ ಮೊದಲುಗೊಂಡು ಇಂಡೋನೇಷ್ಯಾ ಮಲೇಷಿಯಾ ಮೊದಲಾದ ಎಲ್ಲ ಪ್ರಾಂತಗಳಲ್ಲಿ ವಲಸೆ ಆದದ್ದು ಒಂದೇ ಒಂದು ರಕ್ತಪಾತದಿಂದ ಇಲ್ಲ ಎಲ್ಲ ಇಲ್ಲಿಂದ ಸ್ವೀಕರಿಸಿದ್ರು ಅಂತ ಆ ಸಂದರ್ಭದಲ್ಲಿ ನಾವು ಬೌದ್ಧವನ್ನು ಮುಂದೆ ನೋಡ್ತೀವಿ ಬೌದ್ಧ ಜೈನ ಇತ್ಯಾದಿಗಳೆಲ್ಲ ಆ ಕಡೆ ವಲಸೆ ಹೋದಂಥದ್ದು ಕಾಣಿಸುತ್ತೆ ಅದನ್ನು ಯಾರೂ ಓಡಿಸಿದ್ದಲ್ಲ ಯಾವ ಶಂಕರಾಚಾರ್ಯರು ಬೌದ್ಧರನ್ನು ಓಡಿಸಿದ್ದಲ್ಲ ಕಾರಣ ಬೌದ್ಧರು ನಮ್ಮ ದೇಶದಲ್ಲಿ ಪೋರ್ಚುಗೀಸರ ಆಗಮನದವರೆಗೂ ಇದ್ದರು ಕನ್ನೇರಿ ರಾಮ ಅನ್ನುವಂಥ ಒಂದು ಸಂಘಾರಾಮ ಗೋಬಧ ಹತ್ರ ಇದ್ದಿದ್ದನ್ನು ಪೋರ್ಚುಗೀಸರೇ ನಾಶನ ಮಾಡಿದ್ರು ಮುಸ್ಲಿಮ್ಸು ಯಥೇಷ್ಟವಾಗಿ ಬೌದ್ಧ ಸ್ಮಾರಕಗಳನ್ನು ಬೌದ್ಧ ಭಿಕ್ಷುಗಳನ್ನು ಬೌದ್ಧ ಸಂಘಾರಾಮಗಳನ್ನು ವಿಹಾರಗಳನ್ನೆಲ್ಲ ಧ್ವಂಸ ಮಾಡಿದ್ದಕ್ಕೆ ಮಹಾ ಬೌದ್ಧರಾದ ಮಹಾಕಮ್ಯುನಿಸ್ಟ್ ಆದಂತಹ ವೇದದ ಬಗ್ಗೆ ಆಕಂಠ ದ್ವೇಷ ಇದ್ದಂಥ ಮಹಾಪಂಡಿತ ತ್ರಿಪುಟಕಾಚಾರ್ಯ ರಾಹುಲ್ ಸಾಂಕ್ರತ್ಯ ಎಂದರೆ ಬರೆದಿದ್ದರು ಬುದ್ಧಚರ್ಯ ಅನ್ನುವ ಅವರ ಒಂದು ಹಿಂದಿ ಗ್ರಂಥ ಬುದ್ಧನ ಬಗ್ಗೆ ಬರೆದಂಥ ಪುಸ್ತಕದ ಪೀಠಿಕೆಯಲ್ಲಿ ಬರೀತಾರೆ ಯಾವ ಶಂಕರಾಚಾರ್ಯರು ಬೌದ್ಧರನ್ನು ಓಡಿಸಲಿಲ್ಲ ಇಸ್ಲಾಮೇ ಮಾಡಿದ್ದು ಅನಾಹುತ ಮತ್ತು ಬೌದ್ಧರ ಒಂದು ಅನೈತಿಕ ವ್ಯವಹಾರಗಳು ಭೋಗ ಲಾಂಪಟ್ಯವೂ ಕಾರಣವಾಯಿತು ಮತ್ತು ಬೌದ್ಧರಿಗೆ ಯಾವುದೇ ಒಂದು ಕೌಟುಂಬಿಕವಾದ ನೆಲೆ ಇರಲಿಲ್ಲ ಅವ್ರದ್ದು ಏನಿದ್ದು ಸನ್ಯಾಸಿ ಸಂಘ ಅದನ್ನೆಲ್ಲ ಮುಸಲ್ಮಾನರು ಬಂದು ಮತಾಂತರಗೊಳಿಸೋದು ಇಲ್ಲ ಕೊಲ್ಲೋದು ಮಾಡಿದ ಮೇಲೆ ಅವರಿಗೆ ನೆಲೆ ಇಲ್ಲದಂತೆ ಆಯಿತು ಅಂತ ಹೇಳಿಬಿಟ್ಟು ವಿವರಗಳೆಲ್ಲ ಕೊಟ್ಟಿದ್ದಾರೆ ಇರಲಿ ಹೀಗೆ ಈ ವಲಸೆಗಳ ವಿವರಗಳನ್ನು ನಾವು ಗಮನಿಸಿಕೊಳ್ಳಬೇಕು ಮತ್ತು ಇನ್ನು ಉಳಿದದ್ದು ಸ್ವಲ್ಪ ನೋಡಬೇಕಾದ್ದಂದರೆ ಸಿಂಧು ಲಿಪಿಯ ಅಧ್ಯಯನದ ಬಗ್ಗೆ ಸಾಕಷ್ಟು ಸಂಶೋಧನೆ ಆಗಿದೆ ಅವುಗಳ ಒಂದೆರಡು ಅಂಶಗಳನ್ನು ಗಮನಿಸಿದರೆ ನಾವು ಹೆಚ್ಚು ಕಡಿಮೆ ಈ ಆರ್ಯ ಆಕ್ರಮಣ ದ್ರಾವಿಡ ಇತ್ಯಾದಿ ವಾದಗಳಿಗೆಲ್ಲ ಮಂಗಳ ಹಾಡಿದಂತೆ ಆಗುತ್ತದೆ ಸಿಂಧು ಕೊಳ್ಳದ ಒಂದು ಆವಿಷ್ಕಾರ ಆಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಜಾನ್ ಮಾರ್ಷಲ್ನಿಂದ ಅಂತ ಗೊತ್ತು ಮತ್ತು ಆತನ ಸಹಾಯಕರಾಗಿದ್ದಂಥ ಬ್ಯಾನರ್ಜಿ ಇದ್ದರು ಅವರು ಹೇಳಿದ ಸಿದ್ಧಾಂತವನ್ನು ಈತ ಒಪ್ಪಲಿಲ್ಲ ಬ್ಯಾನರ್ಜಿ ಮೊದಲಾದವರು ಇದೆಲ್ಲವೂ ಆರ್ಯವಾದದ್ದು ಅಂತ ತೋರಿಸುವ ಪ್ರಯತ್ನ ಮಾಡಿದರು ಸುದೈವ ವಶಾತ್ ಈಗ ಸುಮಾರು ಮೂವತ್ತೈದು ವರ್ಷಗಳ ಕೆಳಗೆ ಡಾಕ್ಟರ್ ಎಸ್ ಆರ್ ರಾಯರು ನಮ್ಮ ಕನ್ನಡದವರು ಬೆಂಗಳೂರಿನವರು ಅವರು ಸಿಂಧು ಲಿಪಿಯನ್ನು ಅದು ಸಂಸ್ಕೃತ ಭಾಷೆ ಅಂತ ಗುರುತಿಸಿ ಓದುವ ಪ್ರಯತ್ನ ಮಾಡಿ ತುಂಬ ಒಳ್ಳೆಯ ಒಂದು ಕೆಲಸವನ್ನು ಮಾಡಿದರು ಆಮೇಲೆ ಅದಕ್ಕೆ ಹೆಗಲಣಿಯಾಗಿ ನಿಲ್ಲುವಂಥದ್ದು ಅಂತಂದರೆ ಈಚೆಗೆ ಒಂದು ಹತ್ತು ವರ್ಷದ ಅವಧಿಯ ಹಿಂದೆ ನಟವರ್ ಝಾ ಮತ್ತು ನಮ್ಮ ಬೆಂಗಳೂರಿನವರೇ ಆದಂಥ ನವರತ್ನ ರಾಜಾರಾಮ್ ಅವರು ಸೇರಿ ಮಾಡಿದಂಥ ಸಿಂಧು ಲಿಪಿ ಅಧ್ಯಯನ ಈ ಸಿಂಧು ಲಿಪಿ ಅಧ್ಯಯನ ಈಗ ಹತ್ತಿರತ್ರ ತೊಂಬತ್ತು ವರ್ಷಗಳಿಂದ ನಡೆದು ಬಂದಿದೆ ಅದು ಫಿನಿಷಿಯನ್ ಭಾಷೆ ಅಂತ ತಮಿಳು ಭಾಷೆ ಅಂತ ತರತರಾವರಿಯಾಗಿ ಓದ್ತಾ ಇದ್ರು ಹೇಗೆ ಓದಬೇಕು ಅನ್ನೋದಕ್ಕೆ ಒಂದು ಭಾಷೆನ ತಲೆಯಲ್ಲಿಟ್ಕೊಂಡು ಬಿಡೋದು ಓದೋದು ಆ ಭಾಷೆ ಅದು ಹೇಗೆ ಅನ್ನುವಂಥ ವಿವೇಕವೇ ಅವರಿಗಿರಲಿಲ್ಲ ತಮಿಳು ಭಾಷೆಗೆ ಅತ್ಯಂತ ಪ್ರಾಚೀನತೆ ಅಂತ ಕೊಡುವುದ್ರೆ ಈಗ ಎರಡು ಸಾವಿರ ವರ್ಷಗಳಿಂದ ಬಂದಿದೆ ಅಂತ ಅನ್ಬೋದು ಉದಾರವಾದಂತಹ ಒಂದು ಚೌಕಟ್ಟು ಹಾಕ್ಕೊಂಡು ಆದರೆ ಇವು ನಾಲ್ಕೂವರೆ ಸಾವಿರ ವರ್ಷಗಳ ಹಿಂದಿನವು ಅದಕ್ಕೆ ಹೇಗೆ ಸಮೀಕರಣ ಮಾಡೋದಕ್ಕೆ ಸಾಧ್ಯ ಅಂದರೆ ಈ ಹೊತ್ತಿನ ತಮಿಳನ ಬೆಳವಣಿಗೆಗಿಂತಲೂ ಎರಡು ಪಟ್ಟು ಹಿಂದೆ ಇದ್ದಂಥದ್ದು ಎರಡೂ ಕಾಲ ಪಟ್ಟು ಹಿಂದೆ ಇದ್ದಂಥ ಒಂದು ಭಾಷೆಯ ಅವಧಿಯನ್ನು ಈ ಹೊತ್ತಿನ ತಮಿಳು ಭಾಷೆಯಿಂದ ಏನಾದರೂ ಓದೋದಕ್ಕೆ ಸಾಧ್ಯವ ಆದರೆ ನಮಗೆ ಗೊತ್ತಾಗಿದೆ ಋಗ್ವೇದ ಇತ್ಯಾದಿಗಳ ಕಾಲ ಏನಿಲ್ಲ ಅಂತಂದರೂ ಆರೇಳು ಸಾವಿರ ವರ್ಷಗಳಿಗಿಂತ ಹಿಂದಿನದು ಅಂತ ಆ ಭಾಷೆ ವೇದದ ಭಾಷೆಗೂ ಈ ಹೊತ್ತಿನ ಸಂಸ್ಕೃತಕ್ಕೂ ತುಂಬ ಅಂತರ ಇಲ್ಲ ಈಗ ಉದಾಹರಣೆಗೆ ಋಗ್ವೇದದ ಒಂದು ಮಂತ್ರ ನೋಡಿದರೆ ಮೊದಲನೇ ಮಂತ್ರ ನೋಡಿದರೆ ಅಗ್ನಿಮೇಳೆ ಪುರೋಹಿತಂ ಯಜ್ಞಸ್ಯ ದೇವಮೃತ್ವಿಜಂ ಹೋತಾರಂ ಮೃತ್ನ ಧಾತಮಂ ಅಲ್ಲಿ ಈಳೆ ಅನ್ನುವ ಶಬ್ದದಲ್ಲಿ ಅಂತ ಡಕಾರ ಮಾಡಿಕೊಂಡು ಬಿಟ್ಟರೆ ಈ ಹೊತ್ತಿನ ಸಂಸ್ಕೃತವೇ ಆಗಿರುವಂಥದ್ದು ಕಾಣಿಸುತ್ತೆ ಯಾವುದನ್ನು ನೋಡಿ ಈಗ ಯಜುರ್ವೇದದ್ದು ಇಷೇತ್ವೋರ್ಜೇತ್ವ ವಾಯ ವಸ್ತೋ ಪಾಯ ವಸ್ತೋ ದೇವೋ ವಸ್ಸವಿತಾ ಪ್ರಾರ್ಪಯಿತು ಶ್ರೇಷ್ಠತಮ ಯ ಕರ್ಮಣೆ ಒಂದು ಸ್ವಲ್ಪವೂ ವ್ಯತ್ಯಾಸವಿಲ್ಲ ಈ ಹೊತ್ತಿನ ಸಂಸ್ಕೃತ ಹೇಗಿದೆ ಹಾಗೆ ಸಾಂವೇದದ್ದು ಅಜ್ಞ ಆಯಾಹಿ ಹಿ ವೀತಯೇ ಘಣಾನೋ ಹವ್ಯದಾತಯೇ ನಿಹೋತಾ ಸತ್ಸಿ ಬರ್ಹಿಷೆ ಹಾಗೆ ಇದೆ ಶನ್ನೋ ದೇವಿ ನೋ ದೇವೀರಭಿಷ್ಟಯ ಭವಂತು ಬೀತಯೇ ಶನ್ನೋ ನೋರಭಿಸ್ರವಂತುನಃ ಹಾಗೇ ಇದೆ ಹೀಗೆ ಸುಮಾರು ಎಂಬತ್ತು ಪರ್ಸೆಂಟಷ್ಟು ಋಗ್ವೇದದ ಭಾಷೆಯು ಈ ಹೊತ್ತಿನ ಪಾಣನೀಯ ಪರಿಷ್ಕೃತವಾದಂತಹ ಸಂಸ್ಕೃತ ಯಾವುದಿದೆ ಅದೇ ಆಗಿದೆ ಅಂತ ಗೊತ್ತಾಗುತ್ತೆ ಮತ್ತು ನಡುವಿನ ಭಾಷೆಯಾಗಿಯೇ ನಾವು ಸೂತ್ರಗಳದು ಅಂದರೆ ವೇದಾಂಗಗಳದು ಕಲ್ಪಸೂತ್ರಗಳಿರಬಹುದು ಅಲ್ಲಿ ಧರ್ಮಸೂತ್ರ ಗೃಹಸೂತ್ರ ಶಿಲ್ಪಸೂತ್ರ ಶ್ರೌತಸೂತ್ರಗಳು ಅಥವಾ ಯಾಸ್ಕರ ನಿರುಕ್ತದಲ್ಲಿ ಬರುವಂಥದ್ದು ಅಥವಾ ಪಾಣಿನಿ ಮೊದಲಾದವರ ವ್ಯಾಕರಣದಲ್ಲಿ ಬರುವಂಥದ್ದು ವ್ಯಾಸಾದಿಗಳ ಇತಿಹಾಸದಲ್ಲಿ ಬರುವಂಥದ್ದು ಅದನ್ನು ನೋಡಬಹುದು ಪಾಣಿನಿ ಪೂರ್ವದ ಸಂಸ್ಕೃತ ಅಂತ ಅಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂಥ ವ್ಯತ್ಯಾಸ ಇರಲಿಲ್ಲ ಅಂತ ಅದಲ್ಲದೆ ಜೈನ ಜೈನೇಂದ್ರ ಚಾಂದ್ರ ಮೊದಲಾದಂತಹ ಒಂಬತ್ತು ವ್ಯಾಕರಣದ ಪರಂಪರೆ ಇತ್ತು ಅವುಗಳ ಹಲವು ಗ್ರಂಥಗಳಿವೆ ಅದರಿಂದಲೂ ನೋಡ್ಬೋದು ಹೀಗೆ ಕಂಡಾಗ ಸಂಸ್ಕೃತ ಈ ಒಂದು ಸಿಂಧು ಸಿ ಸಿಂಧು ಸಂಸ್ಕೃತಿಯ ಲಿಪಿ ಭಾಷೆ ಯಾವುದಿದೆ ಅದಕ್ಕೆ ಹತ್ತಿರ ಬರಬಹುದಾದ ಭಾಷೆ ಅನ್ನೋದು ಎಂಥ ಅಜ್ಞಾನಿಗೂ ಗೊತ್ತಾಗ್ಬಿಡುತ್ತೆ ಕಾರಣ ಇಷ್ಟು ಪ್ರಾಚೀನವಾದ ಭಾಷಿಕ ಪರಂಪರೆ ಇದೆ ಅಂದರೆ ಈ ಲಿಪಿ ಅದಕ್ಕೆ ಒಪ್ಪವಾಗಬೇಕೆ ಹೊರತು ಆ ಪ ಪ್ರಾಚೀನ ಪರಂಪರೆಯ ಸಾಹಿತ್ಯ ಇಲ್ಲದೇ ಇರತಕ್ಕಂಥ ಯಾವುದೇ ಭಾಷೆಗೂ ಅಲ್ಲ ಅಂತ ಪ್ರಪಂಚದ ಯಾವ ಭಾಷೆಗೂ ಸಂಸ್ಕೃತ ಸಾಹಿತ್ಯಕ್ಕಿರುವ ಪ್ರಾಚೀನತೆ ಇಲ್ಲ ಅಂತ ಗೊತ್ತಿರುವಂಥದ್ದು ದಿ ಫಸ್ಟ್ ಬುಕ್ ಎವರ್ ರಿಟನ್ ಇನ್ ದಿ ವರ್ಲ್ಡ್ ಇಸ್ ಋಗ್ವೇದ ಆರ್ ಅವೈಲೇಬಲ್ ಬುಕ್ ಇನ್ ದಿ ವರ್ಲ್ಡ್ ಇಸ್ ಋಗ್ವೇದ ಅಂತ ತೀರ್ಮಾನವಾಗಿದೆ ಆ ಕಾರಣದಿಂದಲೇ ಸ್ಮಿತ್ಸೋನಿಯನ್ ಸಂಸ್ಥೆಗಳು ಮೊದಲುಗೊಂಡು ಇಂಟ್ಯಾಂಜಿಬಲ್ ಹೆರಿಟೇಜ್ ಅಂತ ವರ್ಲ್ಡ್ ಹೆರಿಟೇಜ್ ಅಂತ ವೇದಗಳನ್ನು ಅನೌನ್ಸ್ ಮಾಡಿದರೆ ಇನ್ನು ಯಾವ ಸಾಹಿತ್ಯವನ್ನು ಅನೌನ್ಸ್ ಮಾಡಿಲ್ಲ ಈ ವೇದವಾಂಗ್ವಯವನ್ನು ಇಂಟ್ಯಾಂಜಿಬಲ್ ಹೆರಿಟೇಜ್ ಅಂತ ಹೇಳಿಬಿಟ್ಟಿದ್ದೇ ಅದನ್ನು ದೊಡ್ಡ ಸಂಸ್ಕೃತಿಯ ಹೆಗ್ಗಳಿಕೆ ಅಂತ ಉದ್ಘೋಷ ಮಾಡಿದ್ದಾರೆ ಅದನ್ನು ಕಾಪಾಡಿಕೊಳ್ಳಬೇಕು ಅಂತ ಮಾಡುವಂಥ ಪ್ರಯತ್ನ ನಮ್ಮಲ್ಲಿ ನೋಡಿದ್ರೆ ಅದು ಯಾಕಿರಬೇಕು ಇದು ಯಾಕಿರಬೇಕು ಅಂತ ಕೋಲಾಹಲ ಮಾಡ್ತಿದ್ದಾರೆ ಹೀಗೆ ಕಂಡಾಗಲೇ ಅದರ ಲಿಪಿಯ ಭಾಷೆ ಇದೆ ಅಂತ ಗೊತ್ತಾಗುತ್ತದೆ ಮತ್ತು ಈಗ ಒಂದು ಪಕ್ಷ ತಮಿಳೋ ಮತ್ತೊಂದು ಯಾವುದೋ ಇತ್ತು ಅಂದರೂ ಹೇಗೆ ಓದ್ತೀರ ಇಂಥದ್ದಾದ್ರೂ ಒಂದು ಇರಬೇಕಲ್ಲ ಆ ಚಿತ್ರಕ್ಕೂ ಇದಕ್ಕೂ ಒಂದು ಸಾಮ್ಯ ಇರಬೇಕಲ್ಲ ಅದನ್ನು ಏನು ಮಾಡ್ತೀರ ಮತ್ತೊಂದು ಏನಂದರೆ ಪ್ರಾಚೀನ ಲಿಪಿಗಳನ್ನು ಅಧ್ಯಯನ ಮಾಡಿದವರು ಪೇಲಿಯಾಲಜಿ ಅಂತ ಕರೀತಾರಲ್ಲ ಆ ಲಿಪಿಗಳ ಅಧ್ಯಯನದಿಂದ ಗೊತ್ತಾಗುತ್ತದೆ ಒಂದೊಂದು ಲಿಪಿಯಲ್ಲಿಯೂ ಒಂದೊಂದು ಬಗೆ ಮೊದಲಿಗೆ ಬಂದದ್ದು ಚಿತ್ರಲಿಪಿ ಪಿಕ್ಟೋಗ್ರಫಿ ಅಂತ ಕರೀತಾರೆ ಆಮೇಲೆ ಬಂದಂಥದ್ದು ಫೋನೆಟಿಕ್ ಲ್ಯಾಂಗ್ವೇಜಸ್ ಅಂತ ಯಾವುದಿವೆ ಉಚ್ಚಾರಣೆಗೆ ಅನುಸಾರವಾದಂತಹ ಫೋನಿಮ್ಸ್ಗೆ ತಕ್ಕಂತೆ ಅಂದರೆ ಧ್ವನಿಮಾಗಳಿಗೆ ತಕ್ಕಂತೆ ಬಂದಂತಹ ರೇಖಾತ್ಮಕವಾದ ಸಂಜ್ಞೆಗಳು ಆ ಸಂಜ್ಞೆಗಳಿಗೂ ಇದಕ್ಕೂ ನಡುವಣ ಲಿಪಿ ಸಿಂಧು ಲಿಪಿ ಅಂತ ಒಂದು ಸ್ವಲ್ಪ ಮಟ್ಟಿಗೆ ಚಿತ್ರ ಒಂದು ಸ್ವಲ್ಪ ಮಟ್ಟಿಗೆ ರೇಖೆ ಎರಡೂ ಇದ್ದಂಥದ್ದು ಅಂತ ಗೊತ್ತಾಗುತ್ತೆ ಹಾಗಿರುವ ಲಿಪಿಗಳಲ್ಲಿ ನಾವು ನೋಡುವಂಥದ್ದು ಸ್ವರ ಇರೋಲ್ಲ ಬರೀ ವ್ಯಂಜನ ಮಾತ್ರ ಇರುತ್ತದೆ ಅಂತ ಈಗ ನನ್ನ ಹೆಸರು ಅಂತಂದರೆ ಗ ನ ಶ ಅಷ್ಟೇ ಇರುತ್ತೆ ಅದು ಏನು ಅಂತ ಭಾಷೆ ಗೊತ್ತಿದ್ದರೆ ಮಾತ್ರ ಓದ್ಕೊಳ್ಳೋಕ್ಕೆ ಸಾಧ್ಯ ಹೀಗೂ ಇರುತ್ತಾ ಪರ್ಷಿಯನ್ ಭಾಷೆ ನೋಡಿ ಹಿಬ್ರೂ ಭಾಷೆ ಲಿಪಿ ನೋಡಿ ಪರ್ಷಿಯನ್ ಭಾಷೆ ಲಿಪಿ ನೋಡಿ ಉರ್ದು ಭಾಷೆ ಲಿಪಿ ನೋಡಿ ಅರೇಬಿಕ್ ಭಾಷೆ ಲಿಪಿ ನೋಡಿ ಮತ್ತು ತಿರ್ಗ ತಮಿಳನ್ನೇ ನೋಡಿ ಗೊತ್ತಾಗುತ್ತೆ ಎಷ್ಟೋ ವ್ಯಂಜನಗಳು ಅಲ್ಲಿ ಇಟ್ಕೊಂಡಿಲ್ಲ ನಾವು ಊಹೆ ಮಾಡಿಕೊಂಡು ನೋಡಬೇಕಾಗುತ್ತೆ ಗುರಿ ಅಂತ ಬರೆದಿರ್ತಾರೆ ಅಂತ ನಾವು ಅಂದ್ಕೊಂಡ್ರೆ ಅದು ಕುರಿ ಆಗಿರಬಹುದು ಈ ರೀತಿಯಾದದ್ದಿದೆ ಆ ಅನಿಶ್ಚಯತೆ ಸ್ವರ ವ್ಯಂಜನಗಳ ಸಂಯೋಗ ಹೇಗೆ ಮಾಡಬೇಕು ಅಂತ ಹೊಳೆಯದೇ ಇಲ್ಲದಂಥ ಬೆಳವಣಿಗೆಯ ಕಾಲದ್ದು ಅಂತ ಗೊತ್ತಾಗುತ್ತೆ ಹೀಗಾಗಿ ಭಾಷೆ ಗೊತ್ತಿದ್ದರೆ ಮಾತ್ರ ಈ ಲಿಪಿಯನ್ನು ಓದೋಕ್ಕೆ ಸಾಧ್ಯ ಅದು ಸಂಸ್ಕೃತವಾಗಿರಬೇಕು ಅಂತ ಅನ್ನೋದನ್ನು ನಡ್ವರ್ಜಾ ಅವರು ಮಾಡಿಕೊಟ್ರು ಮತ್ತು ಇನ್ನೂ ಒಂದು ಅಲ್ಲಿ ಕಾಣುವಂಥ ಸ್ವಾರಸ್ಯ ಏನೆಂದರೆ ಈ ಶಬ್ದಗಳು ಇರುವಂಥವು ನಿಘಂಟುವಿನ ಶಬ್ದಗಳು ಅಂತ ಮಹಾಭಾರತದಲ್ಲಿ ಶಾಂತಿ ಪರ್ವದಲ್ಲಿ ಒಂದು ಕಡೆ ಬರುತ್ತೆ ಯಾಸ್ಕ ಹೂಳಲ್ಪಟ್ಟಂಥ ಭೂಸ್ಥಾಪಿತವಾದಂಥ ನಿರುಕ್ತದ ಶಬ್ದಗಳ ಮಣ್ಣಿನ ಫಲಕಗಳನ್ನು ಹುಡುಕದ ಅನ್ನುವಂಥ ಸಿಂಧು ಲಿಪಿಯ ನಮಗೀಗ ಸಿಗ್ತಕ್ಕಂಥದ್ದು ಕ್ಲೇ ಟ್ಯಾಬ್ಲೆಟ್ಸ್ ರೂಪದಲ್ಲಿ ಸೀಲ್ಸ್ ಆಗಿದೆಯಲ್ಲ ಅವೆಲ್ಲ ನಿರುಕ್ತದ ಶಬ್ದಗಳಾಗಿರಬೇಕು ಅನ್ನೋದನ್ನು ಅವರು ಅಷ್ಟು ಸುಮಾರು ನಾಲ್ಕು ಸಾವಿರ ಮುದ್ರಿಕೆಗಳು ಸಿಗುತ್ತವೆ ಅಷ್ಟನ್ನು ಕೂಡ ಅವರಿಬ್ಬರೂ ಸೇರಿ ಓದಿದ್ದಾರೆ ಈ ಕಾರಣದಿಂದ ಆ ಓದಿಕೆ ಮತ್ತು ವೇದಗಳ ಎಷ್ಟೆಷ್ಟೋ ಮಂತ್ರಗಳಿಗೆ ಸಂವಾದಿಯಾದಂಥ ಶಬ್ದಗಳು ಹಾಗೂ ಬ್ರಾಹ್ಮಣಾರಣ್ಯಕಗಳಲ್ಲಿ ಕಾಣಿಸ್ತಕ್ಕಂಥ ತತ್ವಗಳ ವಿವರಗಳು ಇವೆಲ್ಲ ಗೊತ್ತಾಗುತ್ತದೆ ಉದಾಹರಣೆಗೆ ಪ್ರಣವೋ ಧನು ಅಂತ ಬರುತ್ತದೆ ಉಪನಿಷತ್ತಲ್ಲಿ ಆ ಪ್ರಣವ ಧನುಸ್ಸು ಅನ್ನುವಂಥ ರೀತಿಯ ಒಂದು ಸೀಲ್ ಸಿಗುವಂಥದ್ದಾಗಲಿ ಮತ್ತು ಧ್ಯಾನಶೀಲನಾದಂಥ ಪಶುಪತಿಯ ಒಂದು ತಪೋ ಮುದ್ರೆ ಯಾವುದಿದೆ ಅದು ಗೊತ್ತಾಗುವಂಥದ್ದಾಗಲಿ ಹೀಗೆ ಬೇಕಾದಂತೆ ಗೊತ್ತಾಗುತ್ತದೆ ಹಾಗಲ್ಲದೆ ಎಷ್ಟೋ ವೇದಗಳ ಆಖ್ಯಾನವನ್ನು ಸೂಚನೆ ಮಾಡತಕ್ಕಂಥದ್ದು ಕಾಣಿಸುತ್ತೆ ಇದನ್ನೆಲ್ಲ ಕಂಡಾಗ ನಮಗೆ ಗೊತ್ತಾಗುತ್ತದೆ ಈ ಲಿಪಿ ಸಂಸ್ಕೃತ ಭಾಷೆಯೇ ಇರಬೇಕು ಅದು ವೇದಕ್ಕಿಂತ ಈಚಿನದು ಅಂತ ಗೊತ್ತಾಗುತ್ತೆ ಉದಾಹರಣೆಗೆ ನೋಡಿ ಒಂದು ಮೂರನೇ ಮಂಡಲದಲ್ಲಿ ವಿಶ್ವಾಮಿತ್ರ ಮಂಡಲದಲ್ಲಿ ಬರುವಂಥ ಮಾತಿನ ಉಲ್ಲೇಖ ಹರಪ್ಪ ಸಂಸ್ಕೃತಿಗಿಂತ ಹಿಂದಿನ ಒಂದು ಮಡಕೆಯ ಮೇಲೆ ಬಂದಂಥ ಲಿಪಿಯಿಂದ ಗೊತ್ತಾಗುತ್ತದೆ ಅಂತ ಅವರು ಅದನ್ನು ಬಹಳ ಸೊಗಸಾಗಿ ವಿವರಣೆ ಕೊಡ್ತಾರೆ ಸರಸ್ವತಿ ಇನ್ನೂ ಪೂರ್ಣವಾಗಿ ಹರಿತಾ ಇದ್ದಂಥ ಕಾಲದಲ್ಲಿ ಬಂದಂಥ ದುಂತ ಇಲಾವರ್ತೇವರ ಅಂತ ಅದರ ಲಿಪಿನ ಓದಿದ್ರೆ ನಮಗೆ ಗೊತ್ತಾಗುತ್ತೆ ಆ ಇಲಾವರ್ತೆ ವರ ಅಂದರೆ ಇಲಾವರ್ತ ಇರಾವರ್ತ ಅಂತ ಕರೀತಾರೆ ಆ ಇಲಾವರ್ತ ಇರಾವರ್ತ ಅನ್ನೋದು ಯಾವುದು ಇಲಾ ಅನ್ನುವ ವ್ಯಕ್ತಿ ಮನುವಿನ ಸಂತತಿ ಮನುವಿನ ಮಗಳು ಇಲ ಅಂತ ಕರೀತಾರೆ ಆ ಇಲೆಯನ್ನು ಸುದ್ದಿಮ್ನ ಮದುವೆ ಆದ ಇಲ ಇದು ಇಲಾನ ಬುಧ ಮದುವೆ ಆದ ಅಲ್ಲಿಂದ ಚಂದ್ರವಂಶ ಮುಂದುವರಿತಾ ಬಂತು ಅಂತ ನಮಗೆ ಪುರಾಣಗಳಲ್ಲೂ ಸಿಗುತ್ತದೆ ಆ ಇಲೆಯ ಆವರ್ತ ನೆಲೆ ಅದು ಅಂತ ಆ ಇಲಾವರ್ತದಲ್ಲಿ ಸರಸ್ವತಿಯ ಉಗಮ ಆಗಿ ಬಂದದ್ದು ಗೊತ್ತಾಗುತ್ತದೆ ಮನು ನೌಕೆ ನೆಲೆ ನಿಂತು ಅಲ್ಲಿಂದ ಜನರು ಇಳಿದದ್ದು ಮತ್ತು ಇಲ ಮಹಾರಾಜ ಅವನು ಮತ್ತು ಹೆಣ್ಣಾಗ್ತಾನೆ ಅವನು ಬುಧನನ್ನು ಮದುವೆ ಆದ ಅಂತ ಪುರಾಣದಲ್ಲಿ ಬರುವಂಥ ಕಥೆ ಅಲ್ಲಿಂದ ಮುಂದೆ ಅವನು ಪುರೂರವಸ್ಸು ಪೂರ್ವವಸ್ತಿನ ಮಗ ಆಯು ಆಯುನ ಮಗ ನೌಶ ನೌಷನ ಮಗ ಯಯಾತಿ ಯಯಾತಿಯಿಂದ ಐವರು ಮಕ್ಕಳು ಹೀಗೆ ಪುರಾಣದ ಬೆಳವಣಿಗೆ ಪಂಚಜನ ಅಂತ ಪ್ರಾಚೀನ ಬುಡಕಟ್ಟು ಅದಕ್ಕೂ ಹಿಂದಿನ ಕಾಲವನ್ನು ಕುರಿತು ಇದು ಹೇಳುವಂಥದ್ದಾಗುತ್ತದೆ ಈ ಇಲಾವೃತ್ತದಲ್ಲಿ ಶ್ರೇಷ್ಠಳಾದಂಥ ವರಡೀಳಾದ ಸರಸ್ವತಿ ಹರಿತಾ ಇದ್ದಾಳೆ ಎನ್ನುವಂಥ ಸೂಚನೆ ಅಲ್ಲಿ ಗೊತ್ತಾಗುತ್ತದೆ ಹೀಗೆ ಈ ಲಿಪಿಯನ್ನು ಓದುವುದಕ್ಕೆ ಸಂಸ್ಕೃತವೇ ಶರಣ್ಯ ಮತ್ತು ಅದು ಶಬ್ದಗಳನ್ನು ಒಳಗೊಂಡದ್ದು ಆ ಶಬ್ದಗಳು ನಿರುಕ್ತದಲ್ಲಿ ಬರ್ತಕ್ಕಂಥ ನಿಘಂಟುವಿನ ಮೂಲದಾದಂಥ ಶಬ್ದಗಳು ಅಂತ ಗೊತ್ತಾಗುತ್ತೆ ಹೀಗೆ ನಾವು ಆರ್ಯ ಆಕ್ರಮಣ ಮತ್ತು ದ್ರಾವಿಡ ವಾದ ಈ ಎಲ್ಲಕ್ಕೂ ಕೂಡ ಪರಿಹಾರವನ್ನು ಕಂಡುಕೊಳ್ತೀವಿ ಇದು ಗಟ್ಟಿಯಾಗಿ ನಮ್ಮ ಮನಸ್ಸಿನಲ್ಲಿ ನಿಲ್ಲಬೇಕು ನಿಂತಾಗಲೇ ಭಾರತೀಯ ಸಂಸ್ಕೃತಿ ಅಧ್ಯಯನ ಸಾಧ್ಯ ಇಲ್ಲದೇ ಇದ್ದರೆ ಅದು ಅಸ್ಥಿರವಾದಂಥ ತಳಹದಿಯ ಮೇಲೆ ನಿಂತದ್ದು ಮರಳಿನ ಬುನಾದಿ ಅಲ್ಲಾಡಿಸಿಬಿಟ್ರೆ ಬಿದ್ದೋಗಿಬಿಡುತ್ತೆ ಅದಕ್ಕಾಗಿ ಮೊತ್ತ ಮೊದಲಿಗೆ ಇದಿರಬೇಕು ಮತ್ತು ನಾನು ಹಿಂದೆಯೇ ಹೇಳಿದ್ದೆ ಇದು ಒಂದರ ಕಾರಣದಿಂದಲೇ ನಮ್ಮಲ್ಲಿ ಬ್ರಾಹ್ಮಣ ಬ್ರಾಹ್ಮಣ ಉತ್ತರ ದಕ್ಷಿಣ ಮೊದಲಾದ ಅನೇಕ ಒಡಕುಗಳು ಬಂದದ್ದಾಯಿತು ಇವೆಲ್ಲಕ್ಕೂ ಪರಿಹಾರ ಇಲ್ಲಿಯೇ ಕಾಣಿಸುವಂಥದ್ದು ಇನ್ನು ಭಾರತೀಯ ಸಂಸ್ಕೃತಿಯ ಮೂಲ ತತ್ವಗಳ ಕೆಲವೊಂದು ವಿವರಗಳು ನೋಡೋದಿದ್ದರೆ ನಮ್ಮದು ಪುರುಷಾರ್ಥ ಪ್ರಧಾನವಾದದ್ದು ಪ್ರಪಂಚದ ಇನ್ನ ಯಾವ ಸಂಸ್ಕೃತಿಯಲ್ಲಿಯೂ ಇಷ್ಟು ಸುಲಕ್ಷಣವಾಗಿ ಪುರುಷಾರ್ಥಗಳ ವ್ಯವಹರಣೆ ಮಾಡಿಲ್ಲ ನಮ್ಮಲ್ಲಿಯೇ ಮಾಡಿರ್ತಕ್ಕಂಥದ್ದು ಪುರುಷಾರ್ಥಗಳನ್ನು ಸ್ವಯಂ ನಾವು ವೇದಗಳಲ್ಲಿಯೇ ನೋಡ್ತೀವಿ ಶ್ರೇಯಸ್ ಅಂತನ್ನುವುದು ಪುರುಷಾರ್ಥಗಳಿಗೆ ಸಂಬಂಧಪಟ್ಟಿದ್ದು ಈ ಪುರುಷಾರ್ಥಗಳನ್ನು ಬಿಟ್ಟು ಅವುಗಳನ್ನು ವಿಕೃತಿ ಮಾಡಿಕೊಂಡು ನೋಡುವುದು ಪ್ರೇಯಸ್ ಅಂತ ಅಂದರೆ ನೋಡಿ ಅದೇ ಅರ್ಥ ಅದೇ ಕಾಮ ಅದೇ ಧರ್ಮವೇನೆ ಅದನ್ನು ವಿಕಾರ ಮಾಡಿಕೊಂಡು ನೋಡಿದಾಗ ಪ್ರೇಯಸ್ಸಾಗುತ್ತದೆ ಉದಾಹರಣೆಗೆ ಎಲ್ಲರಿಗೂ ಬಯಕೆ ಇರುತ್ತದೆ ಆ ಬೈಕಿಗೆ ಈಡೇರಿಸಿಕೊಳ್ಳುವ ಸಾಧನವೂ ಇರುತ್ತದೆ ಆ ಬಯಕೆ ಕಾಮವಾದರೆ ಈಡೇರಿಸಿಕೊಳ್ಳುವ ಸಾಧನ ಅರ್ಥ ಅಂತ ನಾವು ನೋಡಿದ್ದೀವಿ ಅವುಗಳ ನಡುವೆ ಒಂದು ಆರೋಗ್ಯಕರವಾದ ವ್ಯವಸ್ಥೆ ಶಿಸ್ತು ಇಲ್ಲದೇ ಇದ್ದರೆ ಸಮಾಜ ಬಾಳೋಲ್ಲ ಅನ್ನೋದಕ್ಕೋಸ್ಕರವಾಗಿ ಧರ್ಮ ಬರುತ್ತೆ ಮತ್ತು ಈ ಶಿಸ್ತಿನಲ್ಲಿಯೇ ಬಯಕೆಗಳನ್ನು ಎಷ್ಟು ಈಡೇರಿಸಿಕೊಂಡ್ರೂ ನಜಾತು ಕಾಮ ಕಾಮ ನಮ್ಮ ಉಪಭೋಗೇನ ಶಾಮ್ಯತೆ ಅನ್ನುವಂಥದ್ದು ಇದೆಯಲ್ಲ ಸಾಕು ಅಂತ ಅನಿಸುತ್ತೆ ಆ ಬಿಡುಗಡೆ ಬಿಡುವಿಕೆ ಅನ್ನುವಂಥದ್ದು ಮೋಕ್ಷಕ್ಕೆ ಸಂಬಂಧಪಟ್ಟದ್ದು ಅಂದರೆ ಅರ್ಥ ಕಾಮಗಳ ಸುವ್ಯವಸ್ಥಿತವಾದ ಚಕ್ರವೂ ಬೇಸರವಾಗುತ್ತೆ ಸಾಫ್ಟ್ವೇರ್ ಇಂಡಸ್ಟ್ರಿಗಳಲ್ಲಿ ಹದಿನೈದು ಇಪ್ಪತ್ತು ವರ್ಷ ಕೆಲಸ ಮಾಡಿದ ಮೇಲೆ ಸಾಕು ಅಂತ ಎಷ್ಟೋ ಜನಕ್ಕೆನಿಸಿ ಬ್ರೇಕ್ ತಗೊಳ್ಳೋದು ರಿಟೈರ್ಮೆಂಟ್ ಮಾಡಿಕೊಳ್ಳೋದನ್ನು ನೋಡ್ತೀವಲ್ಲ ಸಾಕು ಇದು ಅಂತ ಅನಿಸುತ್ತದೆ ಹೀಗೆ ಸಾಕಿನಿಸುವಂಥ ಸಂದರ್ಭದಲ್ಲಿ ಅದು ಮೋಕ್ಷಕ್ಕೆ ಕಾರಕವಾಗುವಂಥದ್ದು ಸಾಕು ಅಂತ ಅನ್ನಿಸುವಂಥ ಒಂದು ಸಂಸ್ಕಾರವನ್ನು ಕೊಡಬೇಕು ಅದು ತ್ರಿವರ್ಗ ಕೊಡುತ್ತದೆ ಅಂತ ಇದು ವಿಕೃತವಾದಾಗ ಏನಾಗುತ್ತದೆ ಕಾಮ ಅನೈತಿಕವಾದಂಥ ಕಾಮವಾಗುತ್ತದೆ ಅರ್ಥ ಬೇರೊಬ್ಬರನ್ನು ಹಾನಿ ಮಾಡಿ ಸಂಚಯನ ಮಾಡುವುದು ಆ ರೀತಿಯಾಗಿ ಆಗುತ್ತದೆ ಅಂದರೆ ಕಾಮ ಪುರುಷಾರ್ಥದ ಒಂದು ವರ್ಣೀಯವಾದ ಕೃಷ್ಣನ ಅವತಾರ ಅನ್ನುವಂಥ ಕಾಮ ಧರ್ಮ ವಿರುದ್ಧ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂದನಲ್ಲ ಅಂಥ ಕಾಮ ಹೋಗಿ ಅರಿಷಡ್ ಮೊದಲನೇ ಕಾಮ ಆಗಿಬಿಡುತ್ತೆ ಶತ್ರುಗಳಲ್ಲಿಯೇ ಪ್ರಧಾನವಾದಂಥ ಕಾಮ ಆಗುತ್ತೆ ಇನ್ನು ಅರ್ಥ ಪರಮಾರ್ಥಕ್ಕೆ ಹತ್ತಿರ ಬರುವಂಥದ್ದು ಮೀನಿಂಗ್ ಅಂಡ್ ಮೀನ್ಸ್ ಅಂತನ್ನುವಂಥದ್ದು ಅರಿಷಡ್ ಬರ್ಗದಲ್ಲಿ ಒಂದಾದ ಲೋಭ ಅಂತ ಆಗಿಬಿಡುತ್ತೆ ಹೀಗಾಗಿ ಅರಿಷಟ್ ವರ್ಗದಲ್ಲಿ ಎರಡು ಕಾಮ ಮತ್ತು ಲೋಭಗಳು ಆ ವರ್ಗಕ್ಕೆ ಬಂದುಬಿಟ್ಟಾಗ ನಮಗೆ ಇನ್ನು ಉಳಿಯೋದೇನು ಈಡೇರಿದಾಗ ಕಾಮ ಅದು ಮೋಹ ಆಗುತ್ತೆ ಈಡೇರದೇ ಇದ್ದಾಗ ಕ್ರೋಧ ಆಗುತ್ತೆ ಲೋಭ ಈಡೇರಿದಾಗ ಮೋಹವಾಗುತ್ತೆ ಪೊಸಸಿವಿನೆಸ್ಸು ಈಡೇರದೇ ಇದ್ದಾಗ ಮಾತ್ಸರ್ಯವಾಗುತ್ತೆ ಅಂದರೆ ಅದು ಧರ್ಮಾವಿರುದ್ಧವಾದ ಶ್ರೇಯಸ್ಸಿನ ನೆಲೆ ತೆ ತೆಗೆದುಕೊಳ್ಳದೇ ಇರತಕ್ಕಂಥ ಅರ್ಥ ಕಾಮಗಳು ಸರಿಯಾ ಅಂದರೆ ವೆನ್ ದೇ ಆರ್ ಫುಲ್ಫಿಲ್ಡ್ ಇವನ್ ದೆನ್ ಇಟ್ ಈಸ್ ಪ್ರಾಬ್ಲಮ್ ವೆನ್ ದೇ ಆರ್ ಅನ್ಫುಲ್ಫಿಲ್ಡ್ ಇವನ್ ಮೋರ್ ಪ್ರಾಬ್ಲಮ್ ಅಂತ ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರಿಯ ಇದೆ ಕಾಮ ಈಡೇರಿದಾಗ ಮದ ನಾನು ಈಡೇರಿಬಿಟ್ಟಿದೆ ಅಂತ ಕೊಬ್ಬು ಮತ್ತು ಅದು ಈಡೇರದೇ ಇದ್ದಾಗ ಬೇರೊಬ್ಬರಲ್ಲಿ ಈಡೇರಿದೆಯಲ್ಲ ಅಂತ ಕ್ರೋಧ ಲೋಭ ಈಡೇರಿದಾಗ ಪೊಸಿವ್ನೆಸ್ನ ಮೋಹ ಈಡೇರದೇ ಇದ್ದರೆ ಇನ್ನೊಬ್ಬನಲ್ಲಿ ಇದೆಯಲ್ಲ ಅಂತ ಹೊಟ್ಟೆ ಕಿಚ್ಚು ಅಸೂಯೆ ಹೀಗೆ ಮಾತ್ಸರ್ಯ ಈ ರೀತಿ ಅರಿಷಡ್ಬರ್ಗಗಳಿಗಷ್ಟಕ್ಕೂ ಕೂಡ ಈ ವ್ಯವಸ್ಥೆ ಇಲ್ಲದೇ ಇದ್ದಾಗ ಶ್ರೇಯಸ್ಸಿನ ಸ್ಪರ್ಶ ಇಲ್ಲದೇ ಇದ್ದಾಗ ಆಸುರಿ ಸಂಪತ್ತಿಗೆ ವಿಮುಖವಾದ ದೈವಿ ಆದಿತ್ಯ ಸಂಪತ್ತಿಗೆ ಶ್ರುತಿಬದ್ಧವಾಗದೇ ಇದ್ದಾಗ ಆಗುತ್ತೆ ಇನ್ನು ಧರ್ಮ ಅನ್ನುವಂಥದ್ದು ಆರ್ಡರ್ ಅಂತಂದ್ವಲ್ಲ ಅದು ಸೂಡೋ ಆರ್ಡರ್ ಆಗಿಬಿಡುತ್ತೆ ಇವತ್ತು ವ್ಯವಹಾರದಲ್ಲಿ ವಿ ಹ್ಯಾವ್ ಸೋ ಮಚ್ ಆಫ್ ಲಾಜಿಕ್ ವಿ ಹ್ಯಾವ್ ಸೋ ಮಚ್ ಆಫ್ ಎಥಿಕ್ಸ್ ಅಂತೀವಿ ಅವೆಲ್ಲ ಬೂಟಾಟಿಕೆ ಎಥಿಕ್ಸ್ ಈಗ ಪಾಶ್ಚಾತ್ಯ ಪ್ರಪಂಚದಲ್ಲಿ ಹ್ಯೂಮನ್ ರೈಟ್ಸ್ ಅದು ಇದ್ದು ಅಂತೆಲ್ಲ ಅಂತಾರೆ ಅದೆಲ್ಲ ಅನ್ಹ್ಯೂಮನ್ನೇ ಆದಂಥದ್ದು ಧರ್ಮದ ಸೋಗಿನಲ್ಲಿರ್ತಕ್ಕಂಥ ಪರಪೀಡಕವಾದ ಅರ್ಥಕಾಮೈಕ ಪರಾಯಣತೆಯ ವ್ಯವಸ್ಥೆ ಇನ್ನು ಮೋಕ್ಷವೂ ಅದೇ ರೀತಿಯಾಗಿ ಸುಳ್ಳು ಪುಳ್ಳು ಆಗಿಬಿಡುತ್ತೆ ಏನಂದರೆ ನಿಮಗೆ ನಾವು ಮೋಕ್ಷ ಕೊಡಿಸ್ತೀವಿ ಅಂತ ಬರೋರು ನಮ್ಮ ದೇಶದಲ್ಲಿ ಅವರು ಹೆಚ್ಚಾಗ್ಬಿಟ್ಟಿದ್ದಾರೆ ಈಗ ಯಾಕೆಂದರೆ ಮೋಕ್ಷ ಯಾರು ಕೊಡುವಂಥದ್ದಲ್ಲ ಯಾರು ಅದರಿಂದ ಪಡ್ಕೊಳ್ತಕ್ಕಂಥದ್ದಲ್ಲ ಎಲ್ಲ ಬಿಡುವುದು ಮೋಕ್ಷ ಮುಚ್ಚಿಯಂತೆ ಮೋಚನಾತ್ ಮೋಕ್ಷ ಬಿಡುವುದರಿಂದ ಮೋಕ್ಷವೇ ಹೊರತು ಯಾರು ಜೈಬಿಂದ ಎತ್ತಿ ಕೊಡುವಂಥದ್ದಲ್ಲ ಹೀಗಾಗಿ ಇವೆಲ್ಲಕ್ಕೂ ಕೂಡ ಅಪವ್ಯಾಖ್ಯಾನವಾಗಬಿಡುತ್ತೆ ಆ ಕಾರಣದಿಂದಲೇ ಶ್ರೇಯಸ್ಸಿನ ಶ್ರುತಿಗೆ ಬಂದು ನೆಲೆ ನಿಲ್ಲಬೇಕು ಹಾಗಾಗಿ ಬೇರೆ ನಾಗರಿಕತೆಗಳು ಪುರುಷಾರ್ಥಗಳನ್ನು ಕಂಡಿದ್ದರೂ ಕೂಡ ಅದು ಪುರುಷಾರ್ಥವಲ್ಲ ಪುರುಷಾರ್ಥದ ವಿಕೃತಿಯೇ ಆಗಿರುತ್ತೆ ಭಾರತೀಯ ಮೂಲದಿಂದಲೇ ಬಂದಂಥದ್ದು ಮತ್ತು ಅವರೂ ಕಂಡುಕೊಳ್ಳೋಕ್ಕೆ ಸಾಧ್ಯ ಇದೆ ಯಾವಾಗ ಸಾಧ್ಯ ಇದೆ ತಪಸ್ಸಿನಿಂದ ಸಾಧ್ಯ ಇದೆ ಅದನ್ನು ನಾವು ಹೇಳಿಯೇ ಇದ್ದೀವಿ ಯಾವುದೇ ತಪಸ್ಸು ಎಲ್ಲಿಯೂ ಕೂಡ ಇದನ್ನು ಸಾಕ್ಷಾತ್ಕಾರ ಮಾಡಿಕೊಡಬಹುದು ಅನ್ನೋದರಿಂದಲೇ ಇದು ವಸ್ತುತಂತ್ರ ಹಾಗಲ್ಲ ನಾವು ಮಾತ್ರ ಕೊಡೋಕ್ಕೆ ಸಾಧ್ಯ ಅಂದರೆ ಅಲ್ಲ ಮತ್ತು ಒಂದು ಕಡೆ ಹೇಳ್ತೀವಿ ನಾವು ಮಾತ್ರ ಕೊಡೋದು ಇನ್ನೊಂದು ಕಡೆ ಅಲ್ಲ ಅಂತಂದರೆ ನಾವು ಕೊಡುವುದು ಅಂತನ್ನುವಲ್ಲಿ ಈ ಭಾರತೀಯ ಪರಂಪರೆಯ ಮೌಲ್ಯ ಯಾವುದುಂಟು ಇರುವುದೊಂದೇ ಕೇವಲ ಆತ್ಮ ಚೈತನ್ಯ ಅಂತ ಅದನ್ನು ಒಪ್ಪಿದರೆ ಅಂತ ಅದನ್ನು ಒಪ್ಪಿದವರೆಲ್ಲ ಭಾರತೀಯರೇ ಅದನ್ನು ಒಪ್ಪಿದವರೆಲ್ಲ ಆರ್ಯರೇ ಅದನ್ನು ಒಪ್ಪಿದವರೆಲ್ಲ ಸನಾತನ ಧರ್ಮೀಯರೇ ಅಂತ ನೋಡಬೇಕು ಈ ಪುರುಷಾರ್ಥ ತತ್ವ ಒಂದು ಗಮನದಲ್ಲಿರಬೇಕಾದದ್ದು ಮತ್ತು ಇನ್ನೊಂದು ಯಜ್ಞದಾನ ತಪಸ್ಸುಗಳು ನಾನು ಬಹಳ ಬಾರಿ ಅದನ್ನು ಹೇಳಿದ್ದೀನಿ ಒಂದೇ ನಾಣ್ಯ ಯಜ್ಞ ಇಸ್ ದ ಓನ್ಲಿ ಕರೆನ್ಸಿ ನೋ ಅದರ್ ಕರೆನ್ಸಿ ವಿ ಹ್ಯಾವ್ ಅದು ಡಾಲರು ಅಲ್ಲ ಯೂರೋ ಡಾಲರು ಪೆಟ್ರೋ ಡಾಲರು ಅಮೆರಿಕನ್ ರೂಪಾಯಿ ಅಲ್ಲ ಯಾವುದೂ ಅಲ್ಲ ಯಜ್ಞ ಅನ್ನುವ ಒಂದೇ ನಾಣ್ಯ ಆ ಕರೆನ್ಸಿನೇ ಓಡಾಡೋದು ಅದರ ಎರಡು ಫೇಸಸ್ ಎರಡು ಮುಖ ಒಂದು ದಾನ ಇನ್ನೊಂದು ತಪಸ್ಸು ಕೊಟ್ಟು ಕೆಟ್ಟೆ ಅಂತ ಅಂದುಕೊಳ್ಳದೇ ಇರುವಂಥ ಮನಸ್ಸಂಸ್ಕಾರ ತಪಸ್ಸಾದರೆ ಕೊಡುವ ಪ್ರಕ್ರಿಯೆ ದಾನ ಅವೆರಡನ್ನೂ ಒಳಗೊಳ್ಳಂಥದ್ದು ವ್ಯವಸ್ಥೆ ಯಜ್ಞ ಅಂತ ನಮಗೆ ಗೋಚರವಾಗುತ್ತದೆ ಅದರಿಂದಲೇ ಯಜ್ಞೋ ವೈಭವ ನಸ್ಯ ನಾಭಿಹಿ ಅಂತ ವೇದ ಹೇಳುತ್ತೆ ಹೊಟ್ಟೆಯಲ್ಲಿ ಮಗು ತಾಯಿಯ ಹೊಟ್ಟೆಯಲ್ಲಿರುವ ಮಗು ಹೊರಗೆ ಬರುವ ಮುನ್ನವೇ ತಾಯಿಂದ ಪುಷ್ಟವಾಗುತ್ತೆ ಪೋಷಣೆಗೊಳ್ಳುತ್ತದೆ ಅದು ನಾಭಿನಾಳದ ಮೂಲಕ ಹೀಗೆ ಪ್ರಪಂಚ ಹುಟ್ಟುವ ಮೊದಲೇ ಯಜ್ಞದಿಂದ ಪೋಷಿತವಾದದ್ದು ಅಂತ ಆ ಪರಮಪುರುಷ ಪ್ರಜಾಪತಿ ಪರಮಾತ್ಮ ಪುರುಷ ತಾನೇ ತನ್ನ ದೇಹವನ್ನು ಯಜ್ಞದಲ್ಲಿ ಆಹುತಿ ಕೊಟ್ಟ ಮೇಲೆ ಈ ಇಡೀ ಜಗತ್ತು ಬಂತು ಅಂತಿವಲ್ಲ ಅಂದರೆ ಈ ಜಗತ್ತು ಹುಟ್ಟು ಮುನ್ನವೇ ಆದಂಥ ಯಜ್ಞ ಅಂತ ಈ ಇಡಿಯ ಬ್ರಹ್ಮಾಂಡ ವ್ಯವಸ್ಥೆಯನ್ನು ನಾವೊಂದು ಯಜ್ಞವಾಗಿ ನೋಡ್ತೀವಿ ಆಕಾಶದಲ್ಲಿ ಮೋಡಗಳು ನಿರ್ಮಾಣವಾಗುವುದು ಒಂದು ಯಜ್ಞವಾದರೆ ಆ ಮೋಡ ಮಳೆಗೆರಿಯತಕ್ಕಂಥದ್ದು ಒಂದು ಯಜ್ಞವಾದರೆ ಆ ಭೂಮಿಯಲ್ಲಿ ಕೃಷಿಯಾಗುವುದು ಒಂದು ಯಜ್ಞವಾದರೆ ಅದನ್ನು ಆಹಾರದಲ್ಲಿ ಸ್ವೀಕರಿಸುವುದು ಒಂದು ಯಜ್ಞವಾದರೆ ಸತಿಪತಿಗಳ ಮೈಥನದಿಂದ ಆಗುವ ಸಂತಾನ ಮತ್ತೊಂದು ಯಜ್ಞ ಅಂತ ಈ ಮಟ್ಟದಲ್ಲಿ ನಾವು ಕಂಡದ್ದು ಇಡೀ ಜಗದ್ವ್ಯವಸ್ಥೆಯನ್ನು ಯಜ್ಞದಲ್ಲಿ ಕಂಡಂಥದ್ದು ಈ ತತ್ವದಲ್ಲಿ ಯಾವುದೊಂದಕ್ಕೆ ಭಂಗ ಬಂದರೂ ಅನ್ಯಾಯ ಏವಂ ಪ್ರವರ್ತಿತಂ ಚಕ್ರಂ ನಾನು ವರ್ತ ಇತಿಹಯ ಅಘಾಯುರಿಂದ್ರಿಯಾರಾಮು ಮೋಘಂ ಪಾರ್ಥ ಸಜೀವತಿ ಈ ಪಂಚ ಪ್ರಾಣಿಹೋತ್ತರ ವಿದ್ಯೆ ಛಾಂದೋಗ್ಯ ಬೃದಾರಣ್ಯ ಕೋಪನಿಷತ್ತುಗಳಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ನೋಡಿ ಯಾರು ಮೋಡಗಳ ರಚನೆ ಆಗುವುದಕ್ಕೆ ಅಡ್ಡ ಮಾಡ್ತಾರೋ ಅವರು ಪ್ರಕೃತಿ ಪರಿಸರಕ್ಕೆ ಹಾನಿ ಮಾಡ್ತಾ ಇದ್ದಾರೆ ಯಾರು ಆ ಮಳೆಯಿಂದ ಕೃಷಿ ಆಗದಂತೆ ಅಡ್ಡಿ ಮಾಡ್ತಾ ಇದ್ದಾರೆ ಕೃಷಿ ಭೂಮಿಗಳನ್ನು ನಾವು ವಾಣಿಜ್ಯ ಭೂಮಿಗಳನ್ನಾಗಿ ಮಾಡ್ತಾ ಇದ್ದೀವಿ ಅದು ಎಷ್ಟು ದೊಡ್ಡ ಅನ್ಯಾಯ ಅಂತ ಗೋಚರವಾಗುತ್ತೆ ಮತ್ತು ಆಹಾರವನ್ನು ವ್ಯಭಿಚರಿಸಬಾರದು ಅನ್ನಂ ನನ್ನ ನಿಂದ್ಯಾತ್ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ತದ್ ವ್ರತಂ ಅಂತ ಬರ್ತಲ್ಲ ನೋ ವೇ ಒನ್ ಶುಡ್ ಅಬ್ಯೂಸ್ ಫುಡ್ ಯಾವುದನ್ನು ಅಬ್ಯೂಸ್ ಮಾಡಿದ್ರು ಅದು ಯಜ್ಞಧ್ವಂಸನ ಅದು ರಾಕ್ಷಸೀ ವೃತ್ತಿ ಅಂತ ಮತ್ತು ಮೈಥುನವನ್ನು ಕೂಡ ದುರುಪಯೋಗ ಮಾಡಬಾರ್ದು ಅಂತ ಅಲ್ಲಿ ನಮಗೆ ಗೊತ್ತಾಗುತ್ತದೆ ಯಾವ ಮಟ್ಟಕ್ಕೆ ಸೆಕ್ಸ್ ಈಸ್ ಅಬ್ಯೂಸ್ಡ್ ಅಂತ ಗೊತ್ತಾಗ್ತಾ ಇದೆ ಹೀಗಾಗಿ ಯಾವುದನ್ನು ಅಪಚಾರಗೊಳಿಸದೇ ಇದ್ದಾಗ ಅದು ಯಜ್ಞ ವ್ಯವಸ್ಥೆಯನ್ನು ಕಾಪಾಡಿದಂತೆ ಅಂತ ಪ್ರತಿಯೊಂದನ್ನು ಆ ರೀತಿ ನೋಡಿಕೊಳ್ಳಬೇಕಾದದ್ದು ಅಂತ ಆ ಯಜ್ಞ ದಾನ ತಪಸ್ಸುಗಳ ಒಂದು ವರ್ಗ ಮತ್ತೊಂದು ಋತ ಋಣ ಧರ್ಮಗಳ ಪ್ರಜ್ಞೆ ಋತ ಅಂದರೆ ಅಸ್ತಿತ್ವದ ಹಿಂದಿರುವ ವ್ಯವಸ್ಥೆ ಕಾಸ್ಮಿಕ್ ಆರ್ಡರ್ ಅದನ್ನು ಕಂಡುಕೊಂಡ ಮೇಲೆ ನಾವು ಅದಕ್ಕೆಷ್ಟು ಋಣಿಗಳಾಗಿದ್ದೀವಿ ಅಂತ ಗೊತ್ತಾಗುತ್ತದೆ ಉದಾಹರಣೆಗೆ ವೇದ ಅನ್ನುವುದು ಇದೆ ಈ ಎಲ್ಲ ವಿಚಾರಗಳು ಇವೆ ಅನ್ನೋದು ಪುಸ್ತಕ ಮಾತ್ರವಾಗಿಲ್ಲದೆ ನಾವು ತೆರೆದು ಓದಿದಾಗ ಮಸ್ತಕಕ್ಕೆ ಇರುತ್ತಲ್ಲ ಇಂಥ ಪರಂಪರೆಗೆ ನಾವೆಷ್ಟು ಋಣಿಯಾಗಿದ್ದೀವಿ ಅಂತ ಉದಾಹರಣೆಗೆ ತಂಬೂರಿ ಇದೆ ತಂತಿಗಳ ನಾಲ್ಕಿವೆ ಸೋರೆ ಬುರುಡೆಯಿಂದ ಆದಂಥದ್ದು ನಾಲ್ಕು ಬಿರುಟೆಗಳಿವೆ ಅಂಥೇಳಿ ಅದನ್ನು ಮೀಟಿದಾಗ ಶ್ರುತಿಬದ್ಧವಾದ ತಂಬೂರಿಯನ್ನು ಮೀಟಿದಾಗ ಅದು ಕೊಡುವ ಜಿಂಕಾರ ನಮ್ಮ ಶ್ರುತಿಯದೇ ಆಗಿದ್ದಾಗ ನಮ್ಮ ಧ್ವನಿಗೆ ಮತ್ತೊಬ್ಬ ಮಹಾ ಸಂಗೀತಗಾರ ತನ್ನ ಧ್ವನಿಯನ್ನು ಪೂರಕವಾಗಿ ಒತ್ತಾಸೆಯಾಗಿ ಕೊಡ್ತಾ ಇದ್ದಾನೆ ಅಂತ ಅನಿಸುತ್ತೆ ಅಬ್ಬ ಎಷ್ಟು ಚೆನ್ನಾಗಿ ನನಗೆ ಬೆಂಬಲ ಸಿಕ್ತು ಸಪೋರ್ಟ್ ಸಿಕ್ತು ಅಂತ ಅನಿಸುತ್ತೆ ಆಗ ನಾನು ತಂಬೂರಿಗೆ ಋಣಿಯಾಗಿದ್ದೀನಿ ತಂಬೂರಿಯ ತಂತ್ರ ತತ್ವ ಆ ಋತ ತಿಳಿದಾಗ ನಾನು ತಂಬೂರಿಗೆ ಋಣಿ ಎಂದರೆ ಈ ತಂಬೂರಿಯನ್ನು ಕಾಪಾಡಬೇಕು ತಂಬೂರಿಯನ್ನು ನಾನು ರಂಗಸ್ಥಳದ ಮೇಲೆ ಇಡುವಾಗ ನಯವಾಗಿ ಇಡಬೇಕು ಅದು ಮುರಿದು ಹೋಗುತ್ತೆ ಅನ್ನೋದು ಮಾತ್ರವಲ್ಲ ಗೌರವದಿಂದ ತಂಬೂರಿಯನ್ನು ಕಣ್ಣುಗೂತ್ಕೊಳ್ಳದಿದ್ದರೆ ಅದನ್ನು ಅಪಶ್ರುತಿ ಕೊಡಲ್ಲ ಆದರೆ ನನ್ನ ಸಂಸ್ಕಾರ ಬಾಳುತ್ತೆ ಅದರಿಂದ ಇವುಗಳಿಂದ ಈಗ ಪೇಪರನ್ನು ತುಳಿದುಬಿಟ್ರೆ ಕಣ್ಣುಗೊತ್ಕೊಂಡ್ರೆ ಪೇಪರ್ಗೆ ಸಂತೋಷ ಕಣ್ಣುಗೂತ್ಕೊಳ್ಳದಿದ್ರೆ ಪೇಪರ್ಗೆ ದುಃಖ ಅಂತ ಏನೂ ಇಲ್ಲ ಇದರಲ್ಲಿ ಮುದ್ರಿತವಾದ ಸಾಹಿತ್ಯವನ್ನು ಓದಿಕೊಂಡು ನಾನು ಬುದ್ಧಿವಂತನಾದೆ ಇದರ ಮೇಲೆ ಬರೆಯುವ ಮೂಲಕ ನಾನು ಸಂದೇಶವನ್ನು ಕಳಿಸಬಲ್ಲವನಾದೆ ಅದು ನನಗೆ ಪ್ರಯೋಜನ ಮಾಡಿದೆ ತಾನೆ ಪ್ರತಿಯೊಂದರ ಬಗ್ಗೆ ನಾವು ಪಡೆದ ಉಪಕಾರಕ್ಕೆ ತೀರಿಸಲಾಗದಂಥ ಇರುವ ಕೃತಜ್ಞತಾ ಭಾವ ಆ ಋಣ ಅದನ್ನು ವ್ಯಕ್ತೀಕರಣ ಮಾಡೋದು ಕೃತಜ್ಞತೆಯ ವ್ಯಕ್ತೀಕರಣವೇ ಧರ್ಮ ಕೃತಜ್ಞತೆಯ ಅರಿವೇ ಆ ಋತ ಪ್ರಜ್ಞೆ ಹೀಗೆ ಋತ ಋಣ ಮತ್ತು ಧರ್ಮಗಳು ಬರುವಂಥದ್ದು ಆಮೇಲೆ ನಾವು ನೋಡ್ತಕ್ಕಂಥ ಮತ್ತೊಂದು ವಿಶಿಷ್ಟವಾದಂಥ ಮೂರು ಅಂಶ ಉಂಟು ಅದು ಋಣತ್ರಯ ದೇವ ಋಷಿ ಪಿತೃಋಣ ವ್ಯಾಸರು ಅದಕ್ಕೆ ಮನುಷ್ಯ ಋಣ ಅಂತಲೂ ಒಂದು ಸೇರಿಸ್ತಾರೆ ವಾಲ್ಮೀಕಿಗಳು ಆತ್ಮಋಣ ಅಂತ ಸೇರಿಸ್ತಾರೆ ಕಾಣದ ಲೋಕವ್ಯವಸ್ಥೆಗೆ ಇರುವಂಥ ದೇವತೆಗಳದ್ದು ಒಂದು ಋಣವಾದರೆ ಈ ಕಾಣುವ ಲೋಕದ ಜ್ಞಾನವನ್ನು ತಂದುಕೊಟ್ಟಂಥವರು ಕಾಣದ ವ್ಯವಸ್ಥೆಯ ದೇವತೆಗಳ ಜ್ಞಾನವನ್ನು ತಂದುಕೊಟ್ಟವರು ಋಷಿಗಳು ದೇವತೆಗಳಂದರೆ ಯಾರೂ ಅಲ್ಲ ನಮ್ಮ ಇಂದ್ರಿಯಗಳೇ ದೇವತೆಗಳು ಆಯಾ ಇಂದ್ರಿಯಗಳ ಹಿನ್ನೆಲೆಯ ಚಟುವಟಿಕೆಯನ್ನು ಅರ್ಥ ಮಾಡಿಕೊಳ್ಳೋದೇ ಆ ದೇವತೆಯನ್ನು ಅರ್ಥ ಮಾಡಿಕೊಳ್ಳೋದು ಎರಡು ಕಣ್ಣುಗಳನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಆದಿತ್ಯ ತತ್ವ ಅರ್ಥ ಆದಂತೆ ಎಲ್ಲ ಇಂದ್ರಿಯಗಳನ್ನು ಅರ್ಥ ಮಾಡಿಕೊಂಡ್ರೆ ಇಂದ್ರತತ್ವ ಅರ್ಥವಾದಂತೆ ಉಸಿರಾಟವನ್ನು ಚೆನ್ನಾಗಿ ತಿಳ್ಕೊಂಡ್ರೆ ವಾಯು ಪ್ರಾಣತತ್ವ ಅರ್ಥವಾದಂತೆ ಈ ಜಲ ವಿಸರ್ಜನೆಯ ಪ್ರಕ್ರಿಯೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ದೇಹದಲ್ಲಿ ಜಲ ಪ್ರಮಾಣ ಇಂಥದ್ದು ಅರ್ಥ ಮಾಡಿಕೊಂಡೆ ವರುಣನನ್ನು ಅರ್ಥ ಮಾಡಿಕೊಂಡಂತೆ ನಮ್ಮ ದೇಹವನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಹಾಗೆ ಮನಸ್ಸನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ತಕ್ಕಂಥದ್ದು ಅಂತಂದರೆ ಪ್ರಜಾಪತಿಯನ್ನು ಅರ್ಥ ಮಾಡಿಕೊಳ್ತಕ್ಕಂಥದ್ದು ಪರಮ ಪುರುಷನನ್ನು ಅಂತ ನಾನು ಅನ್ನೋದನ್ನೇ ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡೆ ಪರಬ್ರಹ್ಮವನ್ನೇ ಅರ್ಥ ಮಾಡಿಕೊಂಡಂತೆ ಹೀಗೆ ದೇವತೆಗಳಿಗೆ ಇನ್ನೆಲ್ಲೋ ಹೋಗಬೇಕಾಗಿಲ್ಲ ನಮ್ಮ ದೇಹದಲ್ಲಿಯೇ ಇದ್ದಾರೆ ಅದನ್ನು ಸಾಂಕೇತಿಕವಾಗಿ ಆದಿದೈವಿಕವಾಗಿ ದೇವತೆಗಳು ಅಂತ ಕರೆದದ್ದು ಆಧ್ಯಾತ್ಮಿಕವಾಗಿ ಈ ಇಂದ್ರಿಯಾತ್ಮಕವಾದ ದೇಹವೇ ಆಮೇಲೆ ನಾವು ದೇವ ಋಷಿ ಋಣಗಳ ಜೊತೆಗೆ ಪಿತೃಗಳು ನಮಗೆ ಭೌತಿಕವಾದ ಶರೀರವನ್ನು ಕೊಟ್ಟು ಒಂದು ವಯಸ್ಸಿನವರಿಗೆ ಬೆಳೆಸಿ ಕಾಪಾಡಿ ನಮಗೆ ಇಷ್ಟು ಅನುಕೂಲ ಮಾಡಿಕೊಟ್ರಲ್ಲ ಅಂತ ಅಂದರೆ ಕಾಣದ್ದು ಒಂದು ಕಂಡು ಕಾಣದ್ದೊಂದು ಕಾಣುವ ಒಂದು ಈ ಮೂರು ಹಂತಗಳಲ್ಲಿ ನೋಡಿದ್ದಾರೆ ಆಮೇಲೆ ಸ್ಥಾವರ ಜಂಗಮಾತ್ಮಕವಾದಂಥ ಜಗತ್ತಿನ ಋಣ ಅದು ಮಾನವ ಋಣದಲ್ಲಿ ಬರುವಂಥದ್ದು ಮತ್ತು ನನಗೂ ನಾನು ಮಾಡಿಕೊಳ್ಬೇಕು ಒಂದು ಸ್ವಲ್ಪ ದಶರಥ ಹೇಳ್ತಾನೆ ಅದನ್ನೇ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಉದ್ಘೋಷ ಮಾಡುವ ಮುನ್ನ ನಾನು ಆತ್ಮರಣನ್ನೂ ತೀರಿಸಿಕೊಂಡಿದ್ದೀನಿ ಅಂದರೆ ದೇಹ ಬಯಸುವಷ್ಟು ಒಂದಷ್ಟು ಸುಖ ಪಡಬೇಕು ಅದೇ ಕೌಟಿಲ್ಯ ಹೇಳ್ತಾನೆ ನಿಸ್ಸುಖ ಸ್ಯಾತ್ ರಾಜ ಆಗಿರಬೇಕು ಈಗಿರ್ಬೇಕು ಅಂತ ಮಹಾತ್ಮ ಗಾಂಧಿ ಥರ ಮಾಡಬಾರ್ದು ಅಂತ ಮಹಾತ್ಮ ಗಾಂಧಿ ನಿಸ್ಸುಖರಾಗಿದ್ದರಿಂದಲೇ ನೆಹರೂ ಅಂತ ಉತ್ತರಾಧಿಕಾರಿಯನ್ನು ಉತ್ತರ ಕ್ರಿಯಾಧಿಕಾರಿಯನ್ನು ದೇಶಕ್ಕೆ ಕೊಟ್ಟಿದ್ದಾಗಿ ಏಕೆಂದರೆ ಆತ ಒಂದಷ್ಟು ಸುಖ ಪಟ್ಟಿದ್ರೆ ಸರಿಯಾದ ದಾರಿಯಲ್ಲಿ ಚೆನ್ನಾಗ್ತಾ ಇತ್ತು ಒಳ್ಳೆಯ ರೀತಿಯಾದವರು ಬರಬೇಕು ಅಂತ ಗೊತ್ತಾಗ್ತಾ ಇತ್ತು ತಾನು ಸುಖ ಇದ್ದರೆ ಎಲ್ಲ ರೀತಿಯ ಸುಖಪಟ್ಟವನ ಬಗ್ಗೆ ಒಂದು ರೀತಿಯಾಗಿ ಸ್ಟಾಕ್ ಹೋಮ್ ಸಿಂಡ್ರೋಮ್ನಿಂದ ಪ್ರೀತಿ ಬಂದುಬಿಡುತ್ತೆ ಅಂತ ಅನಿಸುತ್ತೆ ಅದು ಆಗಿರ್ತಕ್ಕಂಥದ್ದು ಇವರ ನೆಗೆಟಿವ್ ಕಾಪಿ ಫಿಲ್ಮ್ನಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತೀವಲ್ಲ ಆ ರೀತಿ ಗಾಂಧಿಯ ನೆಗೆಟಿವ್ ಕಾಪಿಯಾಗಿ ನೆಹರು ಬಂದುಬಿಟ್ಟರು ಅಂತ ಎಷ್ಟೋ ಬಾರಿ ಅನಿಸುತ್ತೆ ಇಲ್ಲದೇ ಇದ್ದರೆ ಈ ಭವ್ಯ ಪರಂಪರೆಯನ್ನು ಮೊತ್ತ ಮೊದಲ ವಿದ್ಯಾಮಂತ್ರಿಯಾಗಿದ್ದ ಮೌಲಾನಾ ಅಬ್ದುಲ್ ಕಲಾಂ ಅಂತ ಅಂತವನ್ನ ಕೈಗೆ ಕೊಟ್ಟುಬಿಟ್ರೆ ಇನ್ನೇನು ಗತಿ ಆಯಿತು ಆತ ಮಾಡಿಟ್ಟ ಅನರ್ಥ ಅಷ್ಟಿಷ್ಟಲ್ಲ ಇರಲಿ ಹೀಗೆ ಈ ಋಣತ್ರಯದ ಕಲ್ಪನೆ ಆ ಋಣ ಪಂಚಕವೂ ಆಗುತ್ತದೆ ಅಂತ ನಾನು ಹೇಳಿದೆ ದೇಶದ ಮಾನವನ ಋಣ ಮತ್ತು ನಾವು ಕಾಣತಕ್ಕಂಥ ಆತ್ಮಋಣ ಅಂತ ಇವುಗಳಿಷ್ಟು ಭಾರತೀಯ ಸಂಸ್ಕೃತಿಯ ಬುನಾದಿಯಾಗಿರಬೇಕಾದದ್ದು ನಮಗೆ ಗೋಚರವಾಗುತ್ತೆ ಯಜ್ಞದಾನ ತಪಸ್ಸು ಋತ ಋಣ ಧರ್ಮ ಪುರುಷಾರ್ಥ ಚತುಷ್ಟಯ ಅದನ್ನು ತ್ರಿವರ್ಗ ಅಪವರ್ಗ ಅಂತ ತೆಗೆದುಕೊಳ್ಳಿ ಮತ್ತು ಋಣಗಳು ಇವುಗಳನ್ನು ಇಟ್ಟುಕೊಂಡು ನಾವು ಮುಂದೆ ವಿಶ್ ವಿದ್ಯಾಸ್ಥಾನಗಳ ಬಗ್ಗೆ ಹೋಗೋಣ ನಾಳೆ ನಾಡದ್ರಲ್ಲಿ ವಿದ್ಯಾಸ್ಥಾನಗಳನ್ನು ಇಟ್ಟುಕೊಂಡ್ರೆ ಮತ್ತೆ ಇನ್ನು ಉಳಿದೆಲ್ಲ ಜ್ಞಾನ ಶಾಖೆಗಳ ಚಿಂತನೆ ಮಾಡೋಣ ನಮಸ್ಕಾರ ಮತ್ತೊಮ್ಮೆ ತಡ ಆಗಿದ್ದಕ್ಕಾಗಿ ಕ್ಷಮೆಯಾಚಿಸ್ತೀನಿ